ಸೋನಿ ಎಂಟರ್ಟೈನ್ಮೆಂಟ್ ಟೆಲಿವಿಷನ್ ನಲ್ಲಿ ಬರುವಂತಹ ಶಾರ್ಕ್ ಟ್ಯಾಂಕ್ ಕಾರ್ಯಕ್ರಮವನ್ನ ತಾವೆಲ್ಲ ವೀಕ್ಷಿಸಿರಬಹುದು. ಈ ಕಾರ್ಯಕ್ರಮದಲ್ಲಿ ಭಾರತದ ಅತ್ಯಂತ ದೊಡ್ಡ ಬಿಸ್ನೆಸ್ ಟೈಕೂನ್ಗಳು ತೀರ್ಪುಗಾರರಾಗಿ ಕೂತಿದ್ದು ಭಾರತದ ಯಾವುದೇ ಮೂಲೆಯಿಂದ ವಿನೂತನ ಐಡಿಯಾದೊಂದಿಗೆ ಹೊಸ ಬಿಸ್ನೆಸ್ ಐಡಿಯಾಗಳನ್ನು ತೆಗೆದುಕೊಂಡು ಬರುವಂಥವರಿಗೆ ಪಾಲು ಬಂಡವಾಳವನ್ನು ನೀಡುವಂತಹ ಕಾರ್ಯಕ್ರಮವನ್ನು ಈ ಶಾರ್ಕ್ ಟ್ಯಾಂಕ್ನಲ್ಲಿ ಮಾಡಲಾಗುತ್ತದೆ. ಇಂತಹ ಶಾರ್ಕ್ ಟ್ಯಾಂಕ್ನಲ್ಲಿ ಭಾಗವಹಿಸಿ ಅತಿದ್ವತ ಮಹಾರಥರಿಂದ ಶಹಬ್ಬಾಸ್ ಎನಿಸಿಕೊಂಡಂತಹ ವ್ಯಕ್ತಿಯೇ ಇವತ್ತಿನ ನಮ್ಮ ಯಶೋಗೀತೆಯ ಕಥಾನಾಯಕ. ಅವನೇ ಭಾಸ್ಕರ್ಸ್ ಮನೆ ಹೋಳಿಗೆಯ ಭಾಸ್ಕರ್ ಅವರು. ತಮ್ಮೆಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಟೋಟಲ್ 17 ಫ್ರಾಂಚೈಸಿ ಹಾಗೂ ಔಟ್ಲೆಟ್ಗಳನ್ನು ಹೊಂದಿರುವಂತಹ ಈ ಸಂಸ್ಥೆ ಇವತ್ತು ಕರ್ನಾಟಕದಾದ್ಯಂತ ಮನೆ ಮಾತಾಗಿದೆ. ಇಷ್ಟು ಎತ್ತರಕ್ಕೆ ಕೊಂಡೊಯ್ದಂತಹ ಯಶೋಗೀತೆಯ ಈ ನಮ್ಮ ನಾಯಕ ಭಾಸ್ಕರ್ಸ್ ಮನೆ ಹೋಳಿಗೆಯ ಭಾಸ್ಕರ್ ಅವರು ಮೂಲತಃ ಕುಂದಾಪುರದವರು ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಪಡ್ತೇನೆ. ಕುಂದಾಪುರದ ಬಿತ್ಕಲ್ಕಟ್ಟೆಯಲ್ಲಿ ಜನಿಸಿದಂತಹ ಇವರು ಓದಿದ್ದು 5ನೇ ತರಗತಿ, ನಂತರ ಜೀವನ ಕಲಿಸಿದ ಪಾಠವೇ ಇವರಿಗೆ ಹೆಚ್ಚು. 12ನೇ ವಯಸ್ಸಿನಲ್ಲಿ ಬೆಂಗಳೂರಿಗೆ ಬಂದು ಹೋಟೆಲ್ನಲ್ಲಿ ಕ್ಲೀನರ್ ಆಗಿ ಕೆಲಸಕ್ಕೆ ಸೇರಿದ ನಂತರ ಇವರು ಇವತ್ತು ಏರಿದಂತಹ ಎತ್ತರ ಇದೆಯಲ್ಲ, ಅದನ್ನ ಕೇಳುವುದೇ ಒಂದು ಸಾಹಸಗಾಥೆ, ನಮಗೆಲ್ಲರಿಗೂ ಒಂದು ಅಪೂರ್ವ ಅನುಭವ. ಬನ್ನಿ, ಈ ಭಾಸ್ಕರ್ಸ್ ಮನೆ ಹೋಳಿಗೆ ಎನ್ನುವಂತಹ ಒಂದು ಸಂಸ್ಥೆಯನ್ನು ಕಟ್ಟಿ ಈ ಯಶೋಗೀತೆಯನ್ನ ಇವರು ಹೇಗೆ ಒಲಿಸಿಕೊಂಡ್ರು ಅನ್ನೋದನ್ನ ಅವರ ಮಾತುಗಳಲ್ಲಿ ಕೇಳೋಣ. ಬನ್ನಿ. ಇವತ್ತು ಕರ್ನಾಟಕದಾದ್ಯಂತ ಮನೆ ಮಾತಾಗಿರುವಂತಹ ಒಂದು ಉದ್ಯಮ ಭಾಸ್ಕರ್ಸ್ ಮನೆ ಹೋಳಿಗೆ. ಯಾವುದೇ ಉತ್ಸವ ಇರಲಿ, ಯಾವುದೇ ಹಬ್ಬ ಹರಿದಿನ ಇರಲಿ, ಅದರಲ್ಲೂ ಹಿಂದೂ ಸಂಪ್ರದಾಯದಲ್ಲಿ ಹೋಳಿಗೆ ಇಲ್ಲದೆ ಆ ಹಬ್ಬ ಅಪೂರ್ಣ ಅಂತ ನಾವು ಅಂದ್ಕೊಳ್ತೇವೆ. ಭಾಸ್ಕರ್ ಅವರೇ, ನಿಮ್ಮ 12ನೇ ವರ್ಷ ವಯಸ್ಸಿಗೆ ಕುಂದಾಪುರವನ್ನು ಬಿಟ್ಟು ಬೆಂಗಳೂರಿಗೆ ಬಂದು ಬೆಂಗಳೂರಿನಲ್ಲಿ ಹೋಟೆಲ್ ಕ್ಲೀನರ್ ಆಗಿ ನೀವು ಸೇರ್ಕೊಂಡ್ರಿ. ನಂತರ ವಿವಿಧ ವೃತ್ತಿಗಳನ್ನು ಮಾಡ್ತಾ ಮಾಡ್ತಾ ಡಾನ್ಸ್ ಮಾಸ್ಟರ್ ಆಗಿ ಕೂಡ ಗುರುತಿಸಿಕೊಂಡ್ರಿ. ಆಮೇಲೆ ಇದೆಲ್ಲ ಬೇಡ ಅಂತ ಹೇಳಿ ಹೋಳಿಗೆ ಮಾಡೋದನ್ನು ಕಲ್ತ್ಕೊಂಡ್ರಿ. ಈ ಸಾಧನೆಯ ಕಥೆಯನ್ನು ನಿಮ್ಮ ಬಾಯಿಂದಲೇ ಕೇಳುವುದಕ್ಕೆ ಬಹಳ ಖುಷಿಯಾಗುತ್ತೆ, ದಯವಿಟ್ಟು ಹೇಳ್ತೀರಾ? ನಾನು ಹುಟ್ಟಿದ್ದು ಕುಂದಾಪುರ. ಕುಂದಾಪುರದಲ್ಲಿ ಬಿತ್ಕಲ್ಕಟ್ಟೆ ಅಂತ, ದಕ್ಷಿಣ ಕನ್ನಡ ಜಿಲ್ಲೆ ಕುಂದಾಪುರ. ಅಲ್ಲಿ ಬಿತ್ಕಲ್ಕಟ್ಟೆ ಅಂತ ಕಂದೆಬೈಲು ಹಾಡಿಮನೆ ಅಂತ ನಮ್ಮ ಮನೆಯ ಹೆಸರು. ಅಲ್ಲಿ ಲಚ್ಚಮ್ಮ ಶೆಟ್ಟಿ ಅಂತ ನಮ್ಮ ತಾಯಿ. ಆ ಒಂದು ಕುಟುಂಬದಲ್ಲಿ ಹುಟ್ಟಿ ಒಂದು 12 5ನೇ ಕ್ಲಾಸ್ವರೆಗೆ ಓದಿಬಿಟ್ಟು ಅದು ಪಾಸಾಗಿ 6ನೇ ಕ್ಲಾಸಿಗೆ ಬಂದ ತಕ್ಷಣವೇ ಬೆಂಗಳೂರಿಗೆ ಬಂದಿರುವಂಥದ್ದು. ನಮಗೊಂದು 12 ವರ್ಷ ಇರುತ್ತೆ ಆವಾಗ. ಆವಾಗ ಬೆಂಗಳೂರಿಗೆ ಬಂದು ಒಂದು ಹೋಟ್ಲಲ್ಲಿ ನಮ್ಮ ಪಕ್ಕದ ಮನೆಯವ್ರ ಜೊತೆ ಬಂದಿದ್ದು. ಅಲ್ಲಿ ಬಂದು ಒಂದು ಹೋಟ್ಲಲ್ಲಿ ಕೆಲಸ ಶುರು ಮಾಡಿದ್ದು. ಕ್ಲೀನರಾಗಿ ಬಂದು ಸೇರಿಕೊಂಡು ಅಲ್ಲಿಂದ ಕೆಲಸ ಮಾಡಿಕೊಂಡು ಹಾಗೆ ಒಂದು 3-4 ವರ್ಷ ಕೆಲಸ ಮಾಡ್ತಾಯಿದ್ದಂಗೆ ಒಂದು ಆವಾಗಲೇ ಒಂದು ಬೀಡಾ ಅಂಗಡಿ ಮಾಡಿದ್ದೆ. ನಾನೊಂದು ಒಂದು ಹೋಟ್ಲಲ್ಲಿ ಕೆಲಸ ಮಾಡ್ತಾನೆ, ಅದು ಎದುರುಗಡೆ ಒಂದು ಬೀಡಾ ಅಂಗಡಿ ಇತ್ತು, ಚಿಕ್ಕದು ಪುಟ್ಟದ್ದು. ಅದನ್ನು ನಮಗೊಬ್ಬರು ಬಸವರಾಜಣ್ಣ ಅಂತ ಅವ್ರು ಸಪೋರ್ಟ್ ಮಾಡಿ ಆ ಬೀಡಾ ಅಂಗಡಿ ಕೂಡ ಮಾಡ್ತೀನಿ. ನಡೆಸೋ ಅಷ್ಟು ಕೆಪಾಸಿಟಿ ಎಲ್ಲ ಏನು, ಅದು ಐಡಿಯಾನೂ ಇಲ್ಲ, ಏನೂ ಇಲ್ಲ. ಮಾಡಬೇಕು, ಏನೋ ಒಂದು ಮಾಡಬೇಕಷ್ಟೇ. ಸಂಪಾದನೆ ಮಾಡ್ತೀನಿ, ಆ ಥರದ್ದೆಲ್ಲ ನಾಲೆಡ್ಜ್ ಏನೂ ಇಲ್ಲ. ಬೀಡಾ ಅಂಗಡಿ ಮಾಡ್ತೀನಿ, ಅದು ನಡೆಸೋಕ್ಕಾಗಲ್ಲ, ಹಾಗೆ ಹೀಗೆ ಹೊರಟೋಗುತ್ತೆ. ಮತ್ತು ನಾವು ಹೋಟ್ಲಲ್ಲಿ ಅಲ್ಲಿ ಕೆಲಸ ಮಾಡಿಕೊಂಡು ಹಾಗೆ ಜೀವನ ಸಾಕ್ತಾ ಇರಬೇಕಾದ್ರೆ ಇಲ್ಲಿ ಉಪಾರದರ್ಶಿನಿ ಅಂತ ಒಂದು ಹೋಟ್ಲಿಗೆ ಬರ್ತೀನಿ, ಅಲ್ಲಿ ಕೆಲಸ ಮಾಡ್ತೀನಿ. ಅಲ್ಲಿ ಕೆಲಸ ಮಾಡ್ತಾ ನನಗೆ ಸ್ವಲ್ಪ ಡ್ಯಾನ್ಸ್ ಬಗ್ಗೆ ಹೊರಟೋಗುತ್ತೆ. ಇಲ್ಲಿ ಬಸನಗುಡಿಯಲ್ಲಿ ಗಣೇಶ ಕೂರಿಸ್ತಾರೆ, ತುಂಬ ದೊಡ್ಡದಾಗಿ ಕೂರಿಸ್ತಾರೆ. ಅಲ್ಲಿ ಯಾರೋ ಹುಡುಗರು ಡ್ಯಾನ್ಸ್ ಎಲ್ಲ ಮಾಡೋದು ನೋಡಿ ನಾನು ಕಲಿಬೇಕು ಅಂತ ದೇವ್ರ ಹತ್ರ ಹೋಗಿ ಪ್ರಾರ್ಥನೆ ಮಾಡಿಕೊಂಡಿದ್ದೆ ಗಣಪತಿ ಹತ್ರ. ಅದರ ಆಶೀರ್ವಾದ ಅದು ಆಟೋಮೆಟಿಕ್ಲಿ ಯಾರೋ ಸಿಕ್ಕಿದ್ರು ಅಲ್ಲೋ ಕಲ್ತ್ಕೊತೀನಿ. ಕಾಸಿರ್ತಾ ಇರಲಿಲ್ಲ ಕಲಿಯೋದಕ್ಕೆ. ಹೋಟ್ಲಲ್ಲಿ ಪಾರ್ಟ್ ಟೈಮು ಕೆಲಸ ಎಲ್ಲ ಮಾಡಿಕೊಂಡು ಪಾರ್ಟಿ ರಾತ್ರಿ ಹೊತ್ತೆಲ್ಲ ಪ್ಲೇಟೆಲ್ಲ ಬರೋದನ್ನೆಲ್ಲ ನೈಟೆಲ್ಲ ತೊಳ್ಕೊಂಡು ಆ ದುಡ್ಡನ್ನು ನಾವು ಕ್ಲಾಸಿಗೆ ಅಂತ ಕೊಡ್ತಾಯಿದ್ದೆ. ಊರಲ್ಲಿ ಮನೆ ಕಟ್ಟಿದ್ರು ಆವಾಗ ತಾನೇ ನಮ್ಮ ತಾಯಿ ಬಂದು ಒಂದು 5,000 ಅಡ್ವಾನ್ಸು ತೊಗೊಂಡೋಗಿದ್ರು ಆವಾಗ. ನಂಗೆ ಸಂಬಳನೂ ಬರ್ತಾಯಿರಲಿಲ್ಲ. ಹೀಗೆಲ್ಲ ಮಾಡ್ಕೊ ಅದನ್ನು ಕಲ್ತ್ಕೊಂಡು ಅದು ಏನೋ ದೇವರ ಆಶೀರ್ವಾದ, ಅದರಲ್ಲೂ ಹಂಗೆ ಬೆಳ್ಕೊಂಬರ್ತೀನಿ. ಇನ್ಸ್ಟ್ಯೂಟ್ ಥರ ಮಾಡ್ತೀನಿ, ನಮ್ಮದೇ ಒಂದು ಯಾವುದೋ ಸ್ಕೂಲಲ್ಲಿ ಒಂದು ಜಾಗ ತೊಗೊಂಡು 100-105 ಜನ ಸ್ಟೂಡೆಂಟ್ ಕೂಡ ಇರ್ತಾರೆ. ಜೊತೆಗೆ ಹೋಟ್ಲಲ್ಲೂ ಕೆಲಸ ಮಾಡಿಕೊಂಡೇ ಮಾಡ್ತಾಯಿದ್ದೆ. ನನಗೆ
ಅಲ್ಲಿಂದ ಮಾಡ್ಕೊಂಡು ಬರ್ತಾ ಇನ್ನೊಂದು ಪಾನಿಪುರಿ ಅಂಗಡಿ ಮಾಡ್ತೀನಿ ಆಗಲ್ಲ ಆಮೇಲೆ ಈ ಸಜ್ಜಾಪ ಆತರದೆಲ್ಲ ಮಾಡ್ಕೊಂಡು ಅಂಗಡಿ ಸಪ್ಲೈ ಮಾಡ್ತಾ ಇರ್ತೀನಿ ಅದು ಆಗಲ್ಲ ನನಗೆ ಆಮೇಲೆ ಒಂದು ಕಾಫಿ ಟೀ ಗಾಡಿ ಮಾಡ್ತೀನಿ ಫುಟ್ಪಾತ್ ಅಲ್ಲಿ ಒಂದು ಕಾಫಿ ಟೀ ಹಾಕೋ ಗಾಡಿ ಎಲ್ಲ ಮಾಡ್ತೀನಿ ಅದರಲ್ಲೂ ಏನೇನೋ ಪ್ರಾಬ್ಲಮ್ ಬರ್ತಾ ಅದನ್ನೆಲ್ಲ ಫೇಸ್ ಮಾಡ್ಕೊಂಡು ಮಾಡ್ತೀನಿ ಅದರಲ್ಲೂ ನನಗೆ ಬೆಳವಣಿಗೆ ಆಗಲ್ಲ ಮತ್ತೆ ಪುನಃ ರಿಪೀಟ್ ಮತ್ತೆ ಹೋಟ್ಲ್ ಕೆಲಸಕ್ಕೆ ಹೋಗ್ತೀನಿ ಮತ್ತೆ ಸ್ವಲ್ಪ ದಿನ ಆದಮೇಲೆ ಒಬ್ಬರು ವೇಣುಗೋಪಾಲ್ ಅಂತ ನಮ್ಮ ಹೋಟ್ಲ್ ಪಕ್ಕದಲ್ಲಿ ಹೋಳಿಗೆ ಮಾಡ್ತಾ ಇರ್ತಾರೆ ಅವ್ರು ಡೈಲಿ ಬೆಳಿಗ್ಗೆ ಕಾಫಿ ಕುಡಿಯೋಕ್ಕೆ ಬರೋರು ನಾನು ಬೆಳಿಗ್ಗೆ ಎದ್ದು ಅವ್ರಿಗೆ ಕಾಫಿ ಹಾಕ್ಕೊಡ್ತಿದ್ದೆ ಅದೇ ಶೃಂಗೇರಿಯವರು ಅವರು ನಮ್ಮ ಪರಿಚಯ ಆದಾಗ ಏ ಬಾನಿ ಫ್ರೀ ಇದ್ದಾಗ ಆ ಕಡೆಯಿಂದ ನಾನು ಅಲ್ಲಿ ಹೋಗ್ತಿದ್ದೆ ಅಲ್ಲಿ ಪ್ಲಸ್ ಪಾಯಿಂಟ್ ಏನಂದ್ರೆ ನಾನು ಹೋದಾಗ ಸುಮ್ಮನೆ ಇರ್ತಿದ್ದೆ ಅಲ್ಲಿ ಅವ್ರ ಜೊತೆ ಏನೋ ಕೆಲಸ ಮಾಡ್ತಾಯಿದ್ದೆ ಸುಮ್ಮನೆ ಟೈಮ್ ಪಾಸಿಗೆ ಹೋಗಿ ಕೆಲಸ ಮಾಡ್ತಾಯಿದ್ದೆ ಚೆನ್ನಾಗಿ ಕೆಲಸ ನನಗೆ ಕೈಗೆ ಹಿಡೀತು ಆ ಟೈಮಲ್ಲಿ ಅವ್ರು ಬನ್ನಿ ಇಲ್ಲೇ ಬಂದು ಮಾಡ್ಕೊಂಬೋದಲ್ವಸ್ಕರ ಬನ್ನಿ ನನ್ನ ಜೊತೆ ಅಂದರು ಸರಿ ಓಕೆ ಹೋಟ್ಲಿಂದ ಬಿಟ್ಟು ಅಲ್ಲಿಂದ ಹೋಳಿಗೆ ಹೋಗ್ತೀನಿ ಹೋಳಿಗೆ ಹೋದ್ಮೇಲೆ ಹೋಳಿಗೆ ಬೆಳಗಿಂದ ಕೆಲಸ ಮಾಡ್ಕೊಂಡು ಬೆಳಿಗ್ಗೆ ನಾನೊಂದು ಮೂರುವರೆ ನಾಲ್ಕು ಗಂಟೆಗೆ ಮೂರುವರೆಗೆ ಎದ್ದು ಒಂದು 30 ಮನೆಗೆ ಹಾಲು ಹಾಕಕ್ಕೆ ಹೋಗ್ತಾಯಿದ್ದೆ ಹಾಲು ಹಾಕ್ಬಿಟ್ಟು 6:30 ಹೋಳಿಗೆ ಕೆಲಸಕ್ಕೆ ಹೋಗ್ತೀನಿ ಸಾಯಂಕಾಲ 6 ಗಂಟೆಗೆ ಹೋಳಿಗೆ ಕೆಲಸ ಕ್ಲೋಸ್ ಆಗುತ್ತೆ ಅಲ್ಲಿಂದ ಸಾಯಂಕಾಲ ಒಂದು 10 ಗಂಟೆವರೆಗೂ ಅಲ್ಲಿ ಒಂದಿಷ್ಟು ಹೋಳಿಗೆಗಳನ್ನ ತೊಗೊಂಡು ಅಂಗಡಿ ಅಂಗಡಿಗೆ ಒಂದು 5-5 ಪ್ಯಾಕೆಟ್ 10-10 ಪ್ಯಾಕೆಟು ನಡ್ಕೊಂಡು ಎಲ್ಲ ಹಾಕ್ಕೊಂಡು ಆಮೇಲೆ ಮನೆಗೆ ಹೋಗುವಂಥ ಇದಿತ್ತು ಅದರಲ್ಲಿ ನನಗೆ 1 ರೂಪಾಯಿ ಪ್ಯಾಕೆಟ್ ಮೇಲೆ ಸಿಗೋದು ಜೊತೆ ಸಂಬಳನೂ ಬರ್ತಾಯಿತ್ತು ಹಾಗೆ ಮಾಡ್ಕೊಂಡು ಮಾಡ್ಕೊಂಡು ಬರ್ತಾ ಇದ್ದಂಗೆ ನನ್ನೊಂದು ಸ್ವಲ್ಪ ಬಲ್ಕ್ ಆರ್ಡರ್ ಆಗುತ್ತೆ ಆವಾಗ ರಾಘವೇಂದ್ರ ಐತಾಳ್ ಅಂತ ನನಗೆ ಸಪೋರ್ಟ್ ಮಾಡ್ತಾರೆ ನಿಂದಿಷ್ಟು ಆರ್ಡ್ರ್ ಇದೆ ನೀನು ಮಾಡ್ಬೋದು ಅಂತ ಸೊ ಆವಾಗ ಅವ್ರ ಸಪೋರ್ಟ್ ತೊಗೊಂಡು ನಾನು ಹೋಳಿಗೆನ ಶುರು ಮಾಡ್ತೀನಿ ಶುರು ಮಾಡಿಕೊಂಡು ಅಲ್ಲಿಂದ ಸ್ವಲ್ಪ ಇನ್ನೊಂದು ಸ್ವಲ್ಪ ಆರ್ಡ್ರ್ಗಳನ್ನ ಬೆಳೆಸ್ಕೊಂಡು ಬರ್ತಾಯಿದ್ದೀನಿ ಸಣ್ಣ ಮಟ್ಟಕ್ಕೆ ನನ್ನ ಹೊಟ್ಟೆಪಾಡಿಗೆ ಅಷ್ಟು ಆರ್ಡ್ರ್ಗಳಿರ್ತಿತ್ತು ನಿಧಾನವಾಗಿ ಮಾಡ್ಕೊಂಡು ಹೋಗ್ತಿದ್ದೆ ಮತ್ತೆ ಪುನಃ ಅದನ್ನು ಕೈ ತಪ್ಪು ಹೋಗುತ್ತೆ ಒನ್ ಟೈಮ್ ಬಂದಾಗ ಮತ್ತೆ ಪುನಃ ಕೈ ತಪ್ಪಿ ಮತ್ತೆ ಲಾಸ್ ಆಗ್ತೀನಿ ತುಂಬ ಕಷ್ಟ ಆಗುತ್ತೆ ಆ ಟೈಮಲ್ಲಿ ಹಾಲು ಸಪ್ಲೈ ಪ್ಯಾಕೆಟ್ ಹಾಲೆಲ್ಲ ಸಪ್ಲೈ ಮಾಡ್ಕೊಂಡು ಏನೇನೋ ಮಾಡ್ತೀನಿ ಒಂದೋ ಏನೋ ಒಂದು ಪ್ರಾಬ್ಲಮ್ಗಳು ಬರ್ತಾನೆ ಇರ್ತಿತ್ತು ಸಣ್ಣ ಸಣ್ಣ ಮಟ್ಟದಲ್ಲಿ ಸಣ್ಣ ಸಣ್ಣ ಮಟ್ಟದ ಬರ್ತೀನಿ ನಾನು ಬಿಡ್ತಾ ಇರಲಿ ಇನ್ನೊಂದಿನ ಮಾಡೋದು ಇನ್ನೊಂದಿನ ಮಾಡೋದು ಹಾಗೆ ಚಾಲೆಂಜ್ ಮಾಡ್ಕೊಂಡು ಬ್ರೆಡ್ ವ್ಯಾಪಾರ ಯು ಬಿ ಬೇಕ್ರಿ ಅಂತ ಇರುತ್ತೆ ಅಲ್ಲಿಂದ ಬ್ರೆಡ್ ತೊಗೊಂಡು ಎಲ್ಲ ಅಂಗಡಿಗೆ ನಾಲ್ಕಣಿ ಲಾಭ ಇಟ್ಕೊಂಡು ಅಲ್ಲೆಲ್ಲ ಸಪ್ಲೈ ಮಾಡ್ಕೊಂಡ್ಬಿಡ್ತೀನಿ ಯಾವುದ್ರಲ್ಲೂ ನನಗೆ ಎದ್ದೇಳೋಕ್ಕಾಗಲ್ಲ ಆ್ಯಕ್ಚುಲಿ ಅಂದರೆ ಎದ್ದೇಳಬೇಕು ಏನೋ ಕಾಸು ಮಾಡಬೇಕು ಅನ್ನೋದಲ್ಲ ಅಷ್ಟೊಂದು ಮೈಂಡ್ ಇರಲಿಲ್ಲ ಬಟ್ ಏನೋ ಒಂದು ಮಾಡ್ತಾ ಇರಬೇಕು ಅನ್ನೋದೇ ನನ್ನ ಉದ್ದೇಶ ಆಗಿತ್ತು ಹಾಗೆ ಮಾಡ್ತಾ ಹೋಳಿಗೆ ಮತ್ತೆ ಪುನಃ ಹೋಳಿಗೆ ಮತ್ತೆ ಕಚ್ಕೊತೀನಿ ಮತ್ತೆ ಹೋಳಿಗೆ ಅದೇ ನಮ್ಮ ರಾಘವೇಂದ್ರ ರೈತರು ಮತ್ತೆ ಸಪೋರ್ಟ್ ಮಾಡ್ತಾರೆ ಮತ್ತೆ ಹೋಳಿಗೆ ಶುರು ಮಾಡಿಕೊಂಡು ಅದು ಹಂಗೆ ಚಿಕ್ಕದಾಗಿ ಸ್ವಲ್ಪ ಗಾಡಿ ಗಿಡಿ ತೊಗೊಂಡು ಸಪ್ಲೈ ಎಲ್ಲ ಮಾಡ್ಕೊಂಡು ನಡೀತಾ ಇತ್ತು ಒಂದು ಮಟ್ಟಕ್ಕೆ ಒಂದು ಆವಾಗ ಒಂದು 10 ಜನ ಹುಡುಗರಿದ್ರು ನನ್ನ ಜೊತೆ ಆ ಮಟ್ಟಕ್ಕೆ ಬಂದರೆ ನನಗೆ ಲೈವ್ ಆಗಿ ಜನಗಳಿಗೆ ಒಳ್ಳೆ ಕ್ವಾಲಿಟಿ ಮಾಡಿ ಲೈವ್ ಕೊಡಬೇಕನ್ನೋದಿತ್ತು ಎಲ್ಲರೂ ಪ್ಯಾಕೆಟಲ್ಲಿ ಹಾಕಿ ಒಂದು ಮೀಡಿಯಂ ಲೆವೆಲ್ ಹೋಳಿಗೆನ ಎಲ್ಲ ಕಡೆ ಸೇಲ್ ಮಾಡ್ತಾಯಿದ್ವಿ ನಾನು ಡೈರೆಕ್ಟಾಗಿ ಕಸ್ಟಮರಿಗೆ ಲೈವ್ ಕೊಡಬೇಕು ಅನ್ನೋದು ಒಂದು ತಲೆಯಲ್ಲಿತ್ತು ಒಂದು ಮಾರುತಿ ಓಮಿನಿ ತೊಗೊಂಡು ಎಲ್ಲಾದರೂ ಒಂದು ಸರ್ಕಲಲ್ಲಿ ನಿಲ್ಸ್ಕೊಂಡು ಬೆಳಗ್ಗೆಯಿಂದ ಇದು ಮಾಡ್ಕೊಂಡು ಸಾಯಂಕಾಲ ಮೇಲೆ ಈವ್ನಿಂಗ್ ಟೈಮ್ ಒಂದು 4 ಅವರು ಬಿಸಿ ಬಿಸಿ ಮಾಡ್ಕೊಡೋಣ ಅನ್ನೋದು ಥಾಟು ಇತ್ತು ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ ಆವಾಗ ನನ್ನ ಫ್ರೆಂಡ್ ಒಬ್ಬರು ಸಂತೋಷ ಅಂತ ಸಿಗ್ತಾರೆ ಈ ಥರ ಒಂದು ಅಂಗಡಿ ಇದೆ ನೋಡು ಅಂತ ಅದು ನಾನು ಉಪಾರದರ್ಶಿನಿ ಅಂತ ಒಂದು 4 ವರ್ಷ ಕೆಲಸ ಮಾಡಿದ್ದೀನಿ ಅದು ಪಕ್ಕದಲ್ಲೇ ಸಿಗುತ್ತೆ ಅಲ್ಲಿ ಸಂಜಯ್ ಪ್ರಭಾಕರ್ ಅಂತ ಅವರು ಪ್ರಭಾಕರ್ ಸರ್ ಅಂತ ದೊಡ್ಡವರು ಅವರು ಹೋಟ್ಲೆಲ್ಲ ಕ್ರಿಯೇಟ್ ಮಾಡಿದ್ರು ಅವ್ರ ಮಗ ಬಂದು ನನಗೆ ಲಿಂಕ್ ಆಗ್ತಾರೆ ಅವ್ರು ನಾನು ಚಿಕ್ಕ ವಯಸ್ಸಲ್ಲಿ ನೋಡಿದ್ದಾರೆ ನೋಡಿದ್ರಿಂದ ಮಾಡ್ತಿರೋ ಬಸ್ಕರ ಅಂದರೆ ಕೊಡ್ತೀನಿ ಪರವಾಗಿಲ್ಲ ನೀವು ಹೋಳಿಗೆಲ್ಲ ಆಗತ್ತೇನ್ರಿ ಅಂತ ಅವರು ಒಂದು ನಂಗೆ ಪ್ರಶ್ನೆ ಕೇಳ್ತಾರೆ ಹೋಳಿಗೆ ಎಲ್ಲ ಇವತ್ತು ತಿಂತಾರ ನೀವು ಅಷ್ಟೆಲ್ಲ ಮಾಡಿ ಬಾಡಿಗೆ ಕಟ್ಟಕ್ಕಾಗತ್ತ ಇವ್ರು ಡಿ ವಿ ಜಿ ರೋಡಲ್ಲೆಲ್ಲ ಬಾಡಿಗೆ ಜಾಸ್ತಿ ಇದೆ ನೀವು ಅದೆಲ್ಲ ನೋಡ್ಕೊಳ್ಳಿ ಆಮೇಲೆ ನೀವು ತೊಂದರೆ ಮಾಡ್ಕೊಂಬಿಡಿ ಅನ್ನೋದೊಂದು ನನಗೆ ಹೇಳ್ತಾರೆ ನಾನು ಯಾವುದೋ ಒಂದು ಬಂಡ ಧೈರ್ಯ ಮಾಡಿ ಇಲ್ಲ ನಾನು ಮಾಡ್ತೀನಿ ಸರ್ ಅಂತ ಒಂದು ಯೋಚನೆ ಮಾಡ್ಕೊ ಆವತ್ತಿನ ದಿವಸ ನಡೆದಿಲ್ಲ ಅಂದರೆ ಹೆಂಗೆ ಅನ್ನೋದು ಭಯ ಇತ್ತು ನಾವು ಯಾವಾಗ ಸಣ್ಣ ಸಣ್ಣ ಶೆಡ್ ಮಾಡ್ಕೊಂಡು 10,000 ಬಾಡಿಗೆ ಕಟ್ತಿದ್ವಿ ಇಲ್ಲಿ ಒಂದು 30,000 ಹತ್ರ ಬಾಡಿಗೆ ಆಗುತ್ತೆ ನಮಗೆಲ್ಲ ಆವಾಗ ನಾನು ಯೋಚನೆ ಮಾಡಿದೆ ಏನು ಮಾಡಿಲ್ಲ ನನ್ನ ಕೆಲಸ ನನ್ನ ಸಂಬಳ ಬರೋದಲ್ಲ ಅದನ್ನು ನಾನು ಬಾಡಿಗೆ ಕಟ್ತೀನಿ ಅನ್ನೋದೊಂದು ಯೋಚನೆ ಮಾಡಿಕೊಂಡು ಜೊತೆ ಸ್ವಲ್ಪ ಏನಾದರೂ ವ್ಯಾಪಾರ ಆಗುತ್ತೆ ಜೊತೆ ಏನಿಲ್ಲ ನನ್ನ ಸಂಬಳ ಇರುತ್ತಲ್ಲ ಸಂಬಳ ಮತ್ತು ಸ್ವಲ್ಪ ವ್ಯಾಪಾರ ಮಾಡಿ ಬಾಡಿಗೆ ಕಟ್ತೀನಿ ಅಂತ ಆವತ್ತೊಂದು ಸಣ್ಣ ಥಿಂಕ್ ಮಾಡಿಬಿಟ್ಟು ಧೈರ್ಯ ಮಾಡಿ ಮುಂದೆ ಬಂದು ಮನೆ ಹೋಳಿಗೆ ಅಂತ ಅವ್ನು ಕ್ರಿಯೇಟ್ ಆಗುತ್ತೆ ಆವಾಗ ಸಂಜಯ್ ಪ್ರಭಾಕರ್ ಅವರು ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ ಅಂದರೆ ನನಗೆ ಒಂದು ಹೈಜಿನ್ ಬಗ್ಗೆ ಇರಲಿ ಒಂದು ಶೋ ಒಂದು ಸ್ಟೋರ್ ಥರ ಮಾಡೋಕ್ಕೆ ನನಗೇನು ನಾಲೆಡ್ಜ್ ಇರಲಿಲ್ಲ ಆವಾಗ ದುಡ್ಡು ನನಗೆ ರಾಘವೇಂದ್ರ ರೈತಳವರು ಸಪೋರ್ಟ್ ಮಾಡ್ತಾರೆ ಸಂಜಯ್ ಪ್ರಭಾಕರ್ ಬಂದು ಹೀಗೆ ಮಾಡಿ ಅಂತ ಅವ್ರೊಂದು ಐಡಿಯಾ ಕೊಡ್ತಾರೆ ಯಾಕಂದರೆ ನಾನು ಅವ್ರ ತಂದೆಯವರು ನೋಡಿದ್ದೆ ಚಿಕ್ಕವನಿದ್ದಾಗ ಕೆಲಸ ಮಾಡಿ ಅವರೇ ಆ್ಯಕ್ಚುಲಿ ದೊಡ್ಡ ಒಂದು ಉಪಾದರ್ಶಿನಿಯನ್ನು ಅವನು ಕ್ರಿಯೇಟ್ ಮಾಡಿದವರು ಇವ್ರ ಮಗ ಹೇಳ್ತಾರೆ ಅಂದರೆ ನನಗೇನೋ ಒಂದು ಪ್ಲಸ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ಜೊತೆ ಅವ್ರು ನಂಗೆ ಹೇಳ್ಕೊಟ್ಟು ಅವ್ರು ಏನು ಹೇಳಿದ್ರು ಅದನ್ನೆಲ್ಲ ತೊಗೊಂಡು ನಾನು ಕೆಲಸ ಮಾಡ್ತೀನಿ ಅಂತೂ ಅಂಗಡಿ ಓಪನ್ ಆಗುತ್ತೆ ಓಪನ್ ದಿವಸನೇ ಸಕ್ಸಸ್ಫುಲ್ ಆಗಿ ನಡ್ಕೊಂಬಿಡುತ್ತೆ ಅವ್ರು ನನಗಿಂತ ಅವ್ರು ಖುಷಿ ಪಡ್ತಾರೆ ಗುಡ್ ಬಸ್ಕರ್ ಚೆನ್ನಾಗಿ ಮಾಡಿದ್ದೀನಿ ಅಂದ್ಬಿಟ್ಟು ಅವ್ರು ಹೇಳಿದ ಒಂದೊಂದು ಇಂಚೂ ಎಲ್ಲ ತೊಗೊಂಡು ನಾನು ಆ ಸ್ಟೋರ್ನ ಓಪನ್ ಮಾಡಿದ್ದು ಅದಾದಮೇಲೆ ಆ ಟೈಮಲ್ಲಿ ಕರೆಕ್ಟಾಗಿ ಒಗ್ಗರಣೆ ಡಬ್ಬಿ ಅನ್ನೋಂಥ ಜಿ ಟಿ ವಿ ಕನ್ನಡದಲ್ಲಿ ನನಗೆ ಚಾನ್ಸ್ ಸಿಗುತ್ತೆ ಚಂದ್ರಪ್ಪ ಅಂತ ಒಬ್ಬರು ನನ್ನ ಅಲ್ಲಿ ಕರ್ಕೊಂಡು ಹೋಗ್ಬಿಡ್ತಾರೆ
ಅವ್ರ ಮನೆಗೆ ಫಸ್ಟ್ ಒಂದು 200 ಬಾದಾಮಿ ಹೋಳಿಗೆ ಮಾಡಬೇಕು ಅಂತ ಹೇಳ್ತಾರೆ ಅವ್ರ ಮನೆಯಲ್ಲಿ ಹೋಗಿ ನಾನೇ ಹೋಗಿ 200 ಬಾದಾಮಿ ಹೋಳಿಗೆ ಮಾಡ್ಕೊಡ್ತೀನಿ ಅವ್ರು ಖುಷಿಯಾಗಿಬಿಟ್ಟು ನಾಳೆಯಿಂದ ನೀವು ನಮ್ಮ ಜೊತೆ ಇರ್ತೀರಾ ಅಂತ ಚಾನಲ್ ಕರ್ಕೊಂಡು ಹೋಗ್ತಾರೆ ಅಲ್ಲಿಂದ ನನಗೆ ಇಲ್ಲಿ ಕಸ್ಟಮರ್ ಗೆ ಬೇಗ ರೀಚ್ ಆಯ್ತು ಅದೇ ತಕ್ಕವಾಗಿ ನಾನು ಕ್ವಾಲಿಟಿ ಕ್ರಿಯೇಟ್ ಮಾಡ್ಕೊಂಡಿದ್ವಿ ವೆರೈಟಿಗಳು ಸ್ವಲ್ಪ ಕ್ರಿಯೇಟ್ ಮಾಡಿದ್ವಿ ಇತ್ತು ಅಲ್ಲೆಲ್ಲ ಅಡಿಗೆಗಳಲ್ಲಿ ಮಾಡೋರು ಬಟ್ ಅದನ್ನ ನಾನು ನೀಟಾಗಿ ಒಂದು ಬಿಸಿನೆಸ್ ತರನೇ ಮಾಡಬೇಕು ಅಂತ ಚಂದ ಮಾಡಿ ಕ್ವಾಲಿಟಿನೆಲ್ಲ ನೀಟ್ ಮಾಡಿ ಹೈ ಕ್ವಾಲಿಟಿ ಏನಿದೆ ಆ ತರ ಪ್ರಾಡಕ್ಟ್ ನ ಪರ್ಚೇಸ್ ಮಾಡಿ ಹೋಳಿಗೆಗಳಿಗೆ ರೆಡಿ ಮಾಡ್ಕೊಂಡು ಹಿಂಗೇ ಕೊಡಬೇಕು ಅನ್ನೋದು ಉದ್ದೇಶ ಆಗಿತ್ತು ಅದು ಬಿಟ್ಟು ನಾವು ದುಡ್ಡು ಮಾಡಬೇಕು ನನಗೆ ಏನು ಲಾಭ ಬರುತ್ತೆ ನಿಜವಾಗ್ಲೂ ನೋಡಿಲ್ಲ ಪ್ರಾಮಿಸ್ ನೋಡಿಲ್ಲ ಕೆಲಸನ ಚೆನ್ನಾಗಿ ಮಾಡಬೇಕು ಅನ್ನೋದೇ ಇದಿತ್ತು ಅದರ ಮೇಲೆ ಕೆಲಸ ಮಾಡಿದ್ವಿ ಚೆನ್ನಾಗಿ ಇಷ್ಟಪಟ್ಟರು ಜನ ಜೊತೆ ಕರೆಕ್ಟ್ ಟೈಮಿಂಗ್ ನನಗೆ ಜಿ ಟಿ ವಿಲಿ ಸಪೋರ್ಟ್ ಸಿಗುತ್ತೆ ಅಲ್ಲಿಂದ ಮುರಳಿ ಸರ್ ನನಗೆ ಜಿ ಟಿ ವಿಲಿ ಕರ್ಕೊಂಡು ಹೋಗ್ತಾರೆ ಅಲ್ಲಿಂದ ಜನ ಅಲ್ಲಿ ಅಡ್ವರ್ಟೈಸ್ಮೆಂಟ್ ನೋಡಿ ನನಗೆ ಪೀಕ್ ಹೊರಟೋಗ್ಬಿಡುತ್ತೆ ಒಂದೇ ಸರಿಗೆ ಒಳ್ಳೆ ಬಿಸ್ನೆಸ್ ಕ್ರಿಯೇಟ್ ಆಗುತ್ತೆ ಆಮೇಲೆ ಪಕ್ಕದಲ್ಲಿ ಇನ್ನೊಂದು ಅಂಗಡಿ ತೊಗೊಂಡು ಕುರುಕ್ ತಿಂಡಿ ಅಂತ ಕ್ರಿಯೇಟ್ ಮಾಡ್ತೀವಿ ಅದು ಕ್ರಿಯೇಟ್ ಮಾಡಿದಾಗ ಅದು 1-2 ಬಿಸ್ನೆಸ್ ಆಗಿ ಕೂತ್ಕೊಂಡು ಆವಾಗ ನಂಗೆ ಫ್ರಾಂಚೈಸಿ ಅಂದ್ರೆ ಏನಂತನೂ ಗೊತ್ತಿರಲಿಲ್ಲ ತುಂಬ ಜನ ಬಂದು ಫ್ರಾಂಚೈಸಿ ಕೊಡ್ತಿರೋ ಅದು ಹಂಗಂದ್ರೆ ಏನು ಅಂತ ಕೇಳ್ತಾ ಇದ್ದೆ ನಾನು ಯಾಕಂದ್ರೆ ನನ್ನ ಅಷ್ಟು ನಾಲೆಡ್ಜ್ ಇರಲಿಲ್ಲ ತುಂಬ ಒಂದು ಕೆಳಮಟ್ಟದಲ್ಲಿ ಬದುಕೊಂಬಂದಿರೋದ್ರಿಂದ ಆವಾಗ ಸಂಜಯ್ ಪ್ರಭಾಕರ್ ಸರ್ ನಾನು ಅವರು ಕೇಳ್ತಿದ್ದೆ ಸಾಯಂಕಾಲ ಹಿಂಗಂತ ಅದಂದ್ರೆ ಹಿಂಗೆ ಅದು ಹಿಂಗಿರುತ್ತೆ ಹಿಂಗಿರುತ್ತೆ ಅಂತೆಲ್ಲ ಹೇಳ್ಕೊಡ್ತಾ ಇದ್ರು ಅದು ನನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಹೋಗ್ತಿದ್ದೆ ಆ ಥರ ಒಂದು ಸಿಚುವೇಶನ್ ಬಂದಾಗ ಮಂಗಳೂರಲ್ಲಿ ಫಸ್ಟು ಔಟ್ಲೆಟ್ನ ಫ್ರಾಂಚೈಸಿ ಅಂತ ಕೊಡ್ತೀವಿ ಅದಕ್ಕೆ ಏನೇನು ಬೇಕೋ ನಾನು ಒಂದಿಷ್ಟು ಪ್ರಿಪೇರ್ ಮಾಡ್ಕೊತೀನಿ ಭಯನೂ ಇತ್ತು ಜೊತೆಗೆ ಹಿಂಗೆ ಅಷ್ಟು ದೂರ ಹೋಗುತ್ತೆ ನನ್ನ ಪ್ರೊಡಕ್ಷನ್ ಅಲ್ಲಿಗೆ ಹೆಂಗೆ ಕಳಿಸೋದು ಮತ್ತು ನಮ್ಮನ್ನು ನಂಬಿ ಅವರು ಇನ್ವೆಸ್ಟ್ ಕೂಡ ಮಾಡ್ತಾರೆ ಅವ್ರನ್ನ ಹೆಂಗೆ ಸೇಫ್ ಮಾಡೋದು ಈ ಥರದ್ದೆಲ್ಲ ತುಂಬ ಒಂದು ತಿಂಗಳು ನಾನು ನಿದ್ದೆನೂ ಕೂಡ ಮಾಡಲ್ಲ ಒಂದೊಂದು ಸಲ ಎದ್ಬಿಟ್ರೆ ಅದೇ ಯೋಚನೆಯಲ್ಲಿ ಅಷ್ಟೂ ಕೆಲಸನ ದೇವ್ರ ಮೇಲೆ ಬರಾಕಿ ಕೆಲಸ ಶುರು ಮಾಡ್ತೀವಿ ಅಲ್ಲಿ ತುಂಬ ಚೆನ್ನಾಗಿ ಸಕ್ಸಸ್ಫುಲ್ ಆಗುತ್ತೆ ಹಾಗೆ ಮಾಡ್ತಾ 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 ಇವತ್ತಿನ ದಿವಸ ಟೋಟಲ್ ಒಂದು 25 ಅಂಗಡಿಗಳು ರೀಚ್ ಆಗಿದೆ ಇಲ್ಲಿ ತುಂಬ ಜನ ನಾವು ಬರ್ತೀವಿ ಇದಕ್ಕೆಲ್ಲ ಒಂದು ಇನ್ನೊಂದು ಮೈನ್ ಹೇಳ್ಬೇಕಂದ್ರೆ ಗ್ರಾಹಕರು ಈ ಸಪೋರ್ಟ್ ಮಾಡಿದರೆ ನಾವು ಕೆಲಸ ಮಾಡಿದ್ವಿ ಜೊತೆಗೆ ಅದನ್ನು ತೊಗೊಳ್ಳೋದು ಗ್ರಾಹಕರು ಇವತ್ತು ಅವರೆಲ್ಲ ಸಪೋರ್ಟಿಂದ ನಿಜ ಹೇಳ್ತೀನಿ ನಾವೊಂದು 500-600 ಜನ ಫ್ಯಾಮಿಲಿ ಒಳ್ಳೆ ಊಟ ಮಾಡಿಕೊಂಡು ಒಳ್ಳೆ ಜೀವನ ಮಾಡಿಕೊಂಡು ಇನ್ನೂ ಚೆನ್ನಾಗಿ ಕೆಲಸ ಮಾಡೋ ಪ್ರಯತ್ನದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಭಾಸ್ಕಸ್ ಮನೆ ಹೋಳಿಗೆಯಲ್ಲಿ ಕೇವಲ ಹೋಳಿಗೆ ಮಾತ್ರ ಸಿಗೋದಾ ಅಥವಾ ಬೇರೆ ತಿಂಡಿಗಳೇನಾದ್ರು ಇವೆಯಾ ನಮ್ಮಲ್ಲಿ ಹೋಳಿಗೆ ಮನೆ ಹೋಳಿಗೆ ಮೈನ್ ಮುಖ್ಯವಾಗಿ ಹೋಳಿಗೆ ಎಲ್ಲ ಥರದ ವೆರೈಟಿ ಹೋಳಿಗೆಗಳ ಜೊತೆಗೆ ಇವತ್ತಿನ ದಿವಸ ಮನೆಯಲ್ಲಿ ಒಂದು ನಮ್ಮ ಕರ್ನಾಟಕ ಸಾಂಸ್ಕೃತಿಕವಾಗಿ ತಗೊಂಡು ರವೆ ಲಾಡು ಕರ್ಜಿಕಾಯಿ ಕಜ್ಜಾಯ ಮೋದಕ ಈ ಥರದ ಒಂದು ಎಲ್ಲ ಸಿಹಿ ತಿಂಡಿಗಳು ಪೂರಿ ಉಂಡೆ ಗೋಪುರಗಳು ಎಲ್ಲ ಥರ ಸಿಹಿ ತಿಂಡಿಗಳ ಜೊತೆಗೆ ಒಂದು 400 ಐಟಮ್ ವೆರೈಟಿ ಸ್ನ್ಯಾಕ್ಸ್ ಇದೆ ಜೊತೆಗೆ ಖಾರ ಚೌಚು ಚಿಪ್ಸು ಆ ಥರದ ಒಂದು 400 ವೆರೈಟಿ ಇದೆ ಜೊತೆಗೆ ಮನೆಗೆ ದಿನ ಬಳಸುವಂಥ ರಸಂ ಪುಡಿ ಸಾಂಬಾರ್ ಪುಡಿ ಚಟ್ನಿ ಪುಡಿ ಮತ್ತು ಉಪ್ಪಿನಕಾಯಿಗಳು ವೆರೈಟಿ ಒಂದು 10-12 ರೀತಿಯ ಒಂದು ಒಳ್ಳೆಯ ಕ್ವಾಲಿಟಿ ಇರುವಂಥ ಉಪ್ಪಿನಕಾಯಿಗಳು ಗೊಜ್ಜುಗಳು ಎಲ್ಲ ಕೂಡ ನಮ್ಮ ಒಂದು ಔಟ್ಲೆಟಲ್ಲಿ ನೀವು ಬಂದುಬಿಟ್ರೆ ನಿಮಗೆಲ್ಲದೂ ಮನೆಗೆ ಏನು ಬೇಕೋ ಎಲ್ಲದೂ ತೊಗೊಂಡು ಖುಷಿಯಾಗಿ ಹ್ಯಾಪಿಯಾಗಿ ಒಂದು ಪರ್ಚೇಸ್ ಮಾಡ್ಕೊಂಡು ಹೋಗುವಂಥ ಒಂದು ವಾತಾವರಣ ಇದೆ ಇವತ್ತು ಭಾಸ್ಕಸ್ ಮನೆ ಹೋಳಿಗೆ ಮೂಲಕ ಮನೆ ಮಾತಾಗಿರುವಂತಹ ವ್ಯಕ್ತಿ ಭಾಸ್ಕರ್ ಅವರು ಮೂಲತಃ ಕುಂದಾಪುರದವರಂತ ಈಗಾಗಲೇ ಹೇಳಿದ್ದೇನೆ ಬನ್ನಿ ಇವರ ಮನೆಯವರನ್ನ ಮಾತಾಡ್ಸ್ಕೊಂಡು ಬರೋಣ ಅದೇ ರೀತಿ ಇವರ ಅಮ್ಮನನ್ನ ಮಾತಾಡ್ಸ್ಕೊಂಡು ಬರೋಣ ಭಾಸ್ಕರ್ ಅವರು ಕಷ್ಟದಲ್ಲಿರುವಾಗ ನೀವು ಅವರನ್ನ ಮದುವೆ ಆದ್ರಿ ಭವಿಷ್ಯದ ಬಗ್ಗೆ ಭಯ ಆಗ್ಲಿಲ್ವಾ ನಾ ಆಕ್ಚುಲಿ ಮದುವೆ ಆಗ್ಬೇಕಾದ್ರೆ ನಾನು ಯಾವುದು ಹಿಂದೆ ಮುಂದೆ ಯಾವುದು ನೋಡಲಿಲ್ಲ ಅವರು ಅಂದ್ರೆ ಅವ್ರ ಮೇಲೆ ಒಂದು ನಂಬಿಕೆ ಇತ್ತು ಕಷ್ಟಜೀವಿ ತುಂಬಾ ಒಳ್ಳೆ ಮನುಷ್ಯ ಕೂಡ ಚೆನ್ನಾಗಿ ಬೆಳಿತಾರೆ ಅನ್ನೋ ಐಡಿಯಾ ಇರಲಿಲ್ಲ ನನಗೆ ಸೊ ಅದಷ್ಟು ಅಷ್ಟೇ ಹಿಂದೆ ಮುಂದೆ ನೋಡಿದೆ ಒಂದು ನಂಬಿಕೆ ಮೇಲೆ ನಾನು ಮದುವೆ ಆದೆ ಬಟ್ ಪ್ರೆಸೆಂಟ್ ಇಷ್ಟೊಂದೆಲ್ಲ ಬೆಳೆದ್ರು ಅಂತ ಹೇಳಿದಾಗ ತುಂಬಾ ಖುಷಿ ಆಗುತ್ತೆ ಭಾಸ್ಕರ್ ಅವರು ಫ್ಯಾಮಿಲಿಗೆ ಟೈಮ್ ಕೊಡ್ತಾರಾ ಇದು ಹೇಳಬೇಕಂದ್ರೆ ಕಷ್ಟ ಫ್ಯಾಮಿಲಿಗೆ ಟೈಮ್ಸ್ ಕೊಡೋದು ತುಂಬಾ ಕಡಿಮೆ ಬಟ್ ಆದರೂ ಅವ್ರು ಅಡ್ಜಸ್ಟ್ ಆದರೆ ಈಗ ನಾವೇ ಅವ್ರಿಗೆ ಅಡ್ಜಸ್ಟ್ ಆಗಿಬಿಟ್ಟಿದ್ದೀವಿ ಆದಷ್ಟು ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ಕೊಡ್ತಾರೆ ಸೊ ನಾವು ಅವ್ರಿಗೆ ಫೋರ್ಸ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ಅವ್ರ ಬ್ಯುಸಿ ಶೆಡ್ಯೂಲ್ ನೋಡಿ ಸೊ ನಾವೇ ಅಡ್ಜಸ್ಟ್ ಆಗಿಬಿಡ್ತೀವಿ ಭಾಸ್ಕರ್ ಅವರ ಕಷ್ಟದಲ್ಲಿ ನಿಮ್ಮನ್ನು ನೀವು ಹೇಗೆ ತೊಡಗಿಸಿಕೊಂಡ್ರಿ ಆ್ಯಕ್ಚುಲಿ ನಾನು ಕ್ಲಾಸಿಕಲ್ ಡ್ಯಾನ್ಸರು ಸೊ ಇದ್ರ ಬಗ್ಗೆ ನನಗೇನು ಗೊತ್ತೇ ಇರಲಿಲ್ಲ ಅವ್ರು ನನಗೆ ಮೀಟ್ ಆದಾಗ ಅವ್ರ ಕೆಲಸದ ಬಗ್ಗೆ ಆಗಲಿ ಯಾವುದೂ ಗೊತ್ತಿರಲಿಲ್ಲ ಅವ್ರ ಜೊತೆ ಸೇರಿಕೊಂಡು ಅಂದರೆ ಮದುವೆ ಆದಮೇಲೆ ಹೇಳ್ಕೊಟ್ರು ಕೆಲಸ ಹೆಂಗೆ ಹಿಂಗೆ ಅಂತ ತುಂಬ ಕಷ್ಟ ಆಯ್ತು ಅವಾಗ ಸೊ ಗೊತ್ತಿಲ್ಲದೆ ಇರೋ ಕೆಲಸನ ಅವ್ರ ಜೊತೆ ಕಲಿತು ನಾನು ನನ್ನ ಕೈಲಿ ಆದಷ್ಟು ನಾನು ಹೆಲ್ಪ್ ಮಾಡ್ತಾ ಇದ್ದೆ ಒಂದು ಆಮೇಲೆ ಒಂದು ಮಟ್ಟಕ್ಕೆ ಬಂದ ಮೇಲೆ ನನ್ನ ಮಗಳು ಹುಟ್ಟಿದ ಮೇಲೆ ನನಗೆ ಜವಾಬ್ದಾರಿಗಳು ಹೆಚ್ಚಾಯಿತು ಮನೆ ಜವಾಬ್ದಾರಿ ಹೆಚ್ಚಾಯಿತು ಸೊ ಇಬ್ಬರೂ ಬಿಸ್ನೆಸ್ಸಲ್ಲಿ ಇನ್ವಾಲ್ವ್ ಆದರೆ ಮನೇಲಿ ತೊಂದರೆ ಆಗುತ್ತೆ ಅಂತ ಹೇಳಿ ಮಗಳ ಫ್ಯೂಚರಿಗೆ ತೊಂದರೆ ಆಗುತ್ತೆ ಅಂತ ಹೇಳಿ
ನಾನು ಬಿಸ್ನೆಸ್ ಕಡೆ ಗಮನ ಕೊಡೋದು ಕಡಿಮೆ ಮಾಡಿದೆ. ಕಡಿಮೆ ಅಂದರೆ ಒಂದು ರೀತಿಲಿ ಕಂಪ್ಲೀಟ್ ಸ್ಟಾಪ್ ಮಾಡಿದ್ದೀನಿ ಈಗ. ಸೊ ಮನೆ ಕಡೆ ಮತ್ತು ನನ್ನ ಮಗಳ ಕಡೆ, ನನ್ನ ಮಗಳ ಭವಿಷ್ಯ ನೋಡೋದು ಕಾರಣ ಸಲುವಾಗಿ ನಾನು ಮನೆ ಕಡೆ ಮತ್ತು ಮಗಳ ಕಡೆ ಕಾನ್ಸಂಟ್ರೇಷನ್ ಜಾಸ್ತಿ ಕೊಟ್ಟೆ. ಅಪ್ಪ ಅಂದರೆ ನನಗೆ ತುಂಬ ಇಷ್ಟ. ಅವ್ರು ಕಷ್ಟಪಟ್ಟಿದ್ದು ನಾವು ಕಣ್ಣಾರಿ ನೋಡಿದ್ವಿ, ನಮ್ಮ ಒಟ್ಟಿಗೆ ಇದ್ವಲ್ಲ ಎಲ್ಲ, ಅದರಿಂದ ಗೊತ್ತು ಅವ್ರು ಅವ್ರ ರೀತಿ ಕಷ್ಟಪಟ್ಟಿದ್ದಾರೆ ಏನು ಅಂತೇಳಿ, ಮತ್ತು ಅವ್ರು ಯಾವ ರೀತಿ ಬೆಳೆದ್ರು ಅನ್ನೋದನ್ನು ನಾವು ಕಣ್ಣಾರಿ ನೋಡಿರೋದು. ಈಗ ನಮಗೆ ಈ ಥರ ಬರ್ತಾರೆ, ಇಷ್ಟು ಮೇಲೆ ಬರ್ತಾರೆ ಅನ್ನೋದನ್ನು ನಾವು ಕನಸಲ್ಲೂ ನೆನೆಸಿರಲಿಲ್ಲ. ಬಟ್ ಇಷ್ಟು ಬೇಗ ಇವರು ಇದಾದರೂ, ಒಳ್ಳೆ ದೇವರು ಒಳ್ಳೆ ದಾರಿ ಕೊಟ್ಟ ಇವರಿಗೆ ಅಂತ ಹೇಳಿಬಿಟ್ಟು ಒಂದು ಖುಷಿ ಆಗುತ್ತೆ ಅಷ್ಟೆ. ಅವರು ಬೆಳಗ್ಗೆ 4 ಗಂಟೆಗೆ ಎದ್ದು ತುಂಬ ಕಷ್ಟಪಡ್ತಾಯಿದ್ರು. ಆಗಲೇ ಅನಿಸ್ತಾ ಇತ್ತು ನನಗೆ ಇವ್ರು ಏನು ಇಷ್ಟು ಡೆಡಿಕೇಷನ್ ಆಗಿದ್ದಾರೆ, ಇಷ್ಟು ಎಫರ್ಟ್ ಮಾಡ್ತಾಯಿದ್ದಾರೆ, ಮುಂದೆ ಏನಾದರೂ ಆಗ್ಬೋದು ಅಂದರೆ ಜನರಲಿ ಅವ್ರು ಪಡ್ತಾರೋ ಒಂದು ಕಷ್ಟ ನೋಡಿಕೊಂಡು ನನಗೆ ಅನಿಸ್ತಾ ಇತ್ತು. ಸೊ ಈಸ್ ವೆರಿ ಹಾರ್ಡ್ ವರ್ಕಿಂಗ್ ಪರ್ಸನ್, ತುಂಬ ಡೆಡಿಕೇಟೆಡ್ ಪರ್ಸನ್ನು. ಅಂದರೆ ಅವರು ಏನಾದರೂ ಒಂದು ಗುರಿ ಸಾಧಿಸ್ಬೇಕನ್ನೋದು ಅವ್ರು ಮೊದಲಿಂದನೂ ಇತ್ತು ಅದು. ಸೊ ಹಾಗಾಗಿ ನಮ್ಗೆ ಅನಿಸ್ತಾ ಇತ್ತು ಸೊ ಅವ್ರ ಡೆಡಿಕೇಷನ್ ನೋಡಿದಾಗ ಮುಂದೆ ಏನಾದರೂ ಆಗ್ಬೋದು ಅನ್ನೋದು. ಸೊ ಹಾಗಾಗಿ ಅವ್ರ ಡೆಡಿಕೇಷನೇ ಇಲ್ಲಿವರೆಗೂ ತೊಗೊಂಬಂದಿರೋದು. ಇವತ್ತು ತುಂಬ ಪ್ರೌಡ್ ಫೀಲ್ ಆಗ್ತಾ ಇತ್ತು, ಆ್ಯಂಡ್ ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿದಾಗ ಆ್ಯಂಡ್ ಐ ವಾಸ್ ಫೀಲಿಂಗ್ ಸೋ ಪ್ರೌಡ್ ಆಫ್ ಭಾಸ್ಕರ್ ಪಪ್ಪ. ವೀಕ್ಷಕರೇ, ಮನೆ ಹೋಳಿಗೆಯ ಭಾಸ್ಕರ್ ಅವರ ಪರಿಚಯವನ್ನು ನಾವು ನಿಮಗೆ ಯಶೋಗೀತೆಯಲ್ಲಿ ಮಾಡ್ತಾ ಇದ್ದೆವು. ಮೂಲತಃ ಕುಂದಾಪುರದವರು ಅಂತ ಈ ಮೊದಲೇ ನಾನು ನಿಮಗೆ ತಿಳಿಸಿದ್ದೆ. ಕುಂದಾಪುರದಲ್ಲಿ ಇವರ ಬೇರು ಇದ್ದು ಇವರ ಮನೆ, ಇವರ ತಾಯಿ ಎಲ್ಲ ಕುಂದಾಪುರದಲ್ಲಿ ನೆಲೆಸಿದ್ದಾರೆ. ಸುಮಾರು 600 ಜನರಿಗೆ ಉದ್ಯೋಗವನ್ನು ನೀಡಿ ಅವರ ಕುಟುಂಬವನ್ನು ಸಾಕಿ ಸಲಹುತ್ತಿರುವಂತಹ ಈ ಭಾಸ್ಕರ್ ಅವರ ಅಮ್ಮನನ್ನು ನಿಮಗೆ ಪರಿಚಯಿಸುವಂತಹ ಒಂದು ಸುಸಂದರ್ಭ ನನಗೆ ಒದಗಿ ಬಂದಿದೆ. ಯಶೋಗೀತೆಯ ಈ ಕಾರ್ಯಕ್ರಮದ ವಿಶೇಷತೆಯೇ ಅದು. ಒಬ್ಬ ಉನ್ನತ ವ್ಯಕ್ತಿತ್ವವನ್ನು ನಾವು ನಿಮಗೆ ಪರಿಚಯ ಮಾಡಿದಾಗ ಅವರ ಮನೆಯವರು ಮತ್ತು ಆ ವ್ಯಕ್ತಿಯನ್ನು ಈ ಸಮಾಜಕ್ಕೆ ನೀಡಿದಂತಹ ಒಬ್ಬ ಮಹಾತಾಯಿಯ ಪರಿಚಯವನ್ನು ನಿಮಗೆ ನೀಡದಿದ್ದರೆ ಯಶೋಗೀತೆ ಅನ್ನೋ ಕಾರ್ಯಕ್ರಮ ಖಂಡಿತಕ್ಕೂ ಅಪೂರ್ಣ ಅನ್ನೋದು ನನ್ನ ಅನಿಸಿಕೆ. ಇವತ್ತು ನಾವು ಬಂದಿದ್ದೇವೆ ಬಿತ್ಕಲ್ಕಟ್ಟೆಯಲ್ಲಿ ಇರುವಂತಹ ಭಾಸ್ಕರ್ ಅವರ ಮನೆಗೆ. ಅವರ ಅಮ್ಮ ಇವತ್ತು ನಮ್ಮ ಜೊತೆ ಇದ್ದಾರೆ. ಯಶೋಗೀತೆಯ ಈ ಕಾರ್ಯಕ್ರಮಕ್ಕೆ ಭಾಸ್ಕರ್ ಅವರ ಅಮ್ಮ ಲಚ್ಚಮ್ಮ ಇವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ವೀಕ್ಷಕರೇ, ಲಚ್ಚಮ್ಮ ಅವರು ನಮ್ಮ ಜೊತೆ ಇದ್ದಾರೆ. ಲಚ್ಚಮ್ಮ ಅವರೇ, ನಿಮ್ಮನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಭಾಸ್ಕರ್ ಅನ್ನುವಂಥ ಒಂದು ವ್ಯಕ್ತಿತ್ವ, ನಿಮ್ಮ ಮಗನಾಗಿ ಅವರು ಜನಿಸಿದ್ದಾರೆ. ಅವರು ಅವರ ಜೀವನದ ಯಶೋಗೀತೆಯನ್ನು ಅವರು ಹೇಳಿದ್ದಾರೆ. ಅಂದರೆ ಯಾವ ರೀತಿ ಅವರು ಹೋಳಿಗೆಯನ್ನು ಪ್ರಾರಂಭ ಮಾಡಿ ವೃತ್ತಿಯಲ್ಲಿ ಯಶಸ್ಸನ್ನು ಕಂಡರು ಅಂತೇಳಿ. ಆದರೆ ಅವರ ಬಾಲ್ಯದ ಜೀವನದ ಬಗ್ಗೆ ನಮಗೆ ಗೊತ್ತಿಲ್ಲ. ಅವರ ಬಾಲ್ಯದ ಜೀವನವನ್ನು ನೀವು ಕಂಡವರು, ಬಾಲ್ಯದಲ್ಲಿ ಭಾಸ್ಕರ್ ಅವರು ಯಾವ ಥರ ಇದ್ದಿದ್ರು ಅನ್ನೋದನ್ನು ನಮಗೆ ಹೇಳ್ತೀರಾ? ನಾನೀಗ ಅವನಿಗೆ ಒಂದು ತುತ್ತು ಒಳ್ಳೆ ರೀತಿ ಊಟ ಮಾಡಿಸೋಕೆ ನಂಗಾಯಿಲ್ಲ, ಒಂದು ಪಟ್ಟಿ ಕೊಡ್ಸೋಕೆ ನಂಗಾಯಿಲ್ಲ. ಬರೀ ಹೊತ್ತು 5ನೇ ಕ್ಲಾಸ್ ಬರ್ಕೊಳ್ತೀವಿ ಹೋದಂಥ ಮಗ ಇಲ್ಲಿ ಬಂದಿತ್ತೀಗ. ಈ ಬೀಡೆ ಒಳ್ಳೆ ರೀತಿ ನಿಮ್ಮಂಥದ್ದು ಬಂದು ಹೋಗಕ್ಕೆ ನಗು ನಗು ತಂದು ಏರ್ಕೊಡಕ್ಕೆ ಅಷ್ಟೇ ನಂಗೆ ಪ್ರೀತಿ, ಅಷ್ಟೇ ನಂಗೆ ಬೇಕು. ವೀಕ್ಷಕರೇ, ನನಗೆ ಅನಿಸುತ್ತೆ ಬಡತನ ಅನ್ನೋದು ಜೀವನದ ಎಲ್ಲ ಪಾಠವನ್ನು ಕಲಿಸಿಕೊಡುತ್ತೆ ಅಂತೆ. ಶ್ರೀಮಂತಿಕೆ ಅನ್ನೋದು ಒಬ್ಬ ಮನುಷ್ಯನ ವ್ಯಕ್ತಿತ್ವವನ್ನೇ ಕೊಂದು ಬಿಟ್ಟರೆ, ಬಡತನ ಅನ್ನೋದು ಒಬ್ಬ ಮನುಷ್ಯನ ವ್ಯಕ್ತಿತ್ವವನ್ನು ಅರಳಿಸ್ತದೆ ಅನ್ನೋದಕ್ಕೆ ಸಾಕ್ಷಿ ಇವತ್ತು ಲಚ್ಚಮ್ಮ ಅವರು ಅವರ ಮಗನ ಬಗ್ಗೆ ಹೇಳಿದಂತಹ ಈ ಭಾವಪೂರ್ಣ ಮಾತುಗಳು. ಹೌದು, ಬಡತನವೇ ಮನುಷ್ಯನಿಗೆ ಜೀವನಾನುಭವವನ್ನು ಕಲಿಸಿಕೊಡುತ್ತೆ, ಅದೇ ರೀತಿ ಪ್ರಪಂಚವನ್ನು ವ್ಯವಹಾರವನ್ನು ತೋರಿಸಿಕೊಡ್ತದೆ ಅಂತೇಳಿ ಹೇಳಿ. 5 ವರ್ಷ ವಯಸ್ಸಿನವರೆಗೂ ಅಂದರೆ ತನ್ನ ಆ ತಾಯಿಗೆ ಇವತ್ತು ತನ್ನ ಮಗನಿಗೆ ತಿನ್ನಿಸಿದಂತಹ ನೆನಪಿಲ್ಲ. ಯಾಕಂದರೆ ಹಾಸಿ ಹೊದ್ದುಕೊಳ್ಳುವಂತಹ ಬಡತನ ಮನೆಯಲ್ಲಿ ಇದ್ದಿತ್ತು, ಜೀವನವನ್ನು ನಡೆಸುವಂತಹ ಕಷ್ಟ ಮನೆಯಲ್ಲಿದ್ದಿತ್ತು. ಆ ಕಷ್ಟಕ್ಕೆ ಸ್ಪಂದಿಸಿ ಮಗ ಅನ್ನುವವನು ತಾಯಿಗೇನಾದರೂ ಸಹಾಯ ಆಗಬೇಕು ಅನ್ನೋ ಉದ್ದೇಶದಿಂದ ಬೆಂಗಳೂರಿಗೆ ಹೋಗಿ ನೆಲೆಸಿದವರು. ಬೆಂಗಳೂರಿನಲ್ಲಿ ಬಹಳಷ್ಟು ಸೈಕಲ್ ತುಳಿದ್ರು ಅಂತಲೇ ಹೇಳಬಹುದು. ಬಹಳಷ್ಟು ಕಷ್ಟವನ್ನು ಪಟ್ಟ ನಂತರ ಕಡೆಗೆ ಹೋಳಿಗೆ ಅನ್ನುವ ಒಂದು ಕಾನ್ಸೆಪ್ಟನ್ನು ಇಟ್ಟುಕೊಂಡು ಅದನ್ನು ಇವತ್ತು ಬೃಹತ್ ಉದ್ಯಮವನ್ನಾಗಿ ಬಳಸಿದ್ದಾರೆ. ಇವತ್ತು ಕೋಟ್ಯಾಂತರ ವ್ಯವಹಾರವನ್ನು ಮಾಡುತ್ತಿರುವಂತಹ ಸಂಸ್ಥೆ ಭಾಸ್ಕರ್ಸ್ ಹೋಳಿಗೆ ಮನೆ.
ವೀಕ್ಷಕರೇ, ಇವತ್ತು ಈ ಮಹಾತಾಯಿಯನ್ನು ಮಾತಾಡಿಸಿದಾಗ ನಮ್ಗೆ ಅನಿಸುತ್ತೆ, ಹೌದು ಇಂತಹ ಒಂದು ಭಾವಪೂರ್ಣ ವ್ಯಕ್ತಿತ್ವ, ಸಮಾಜಕ್ಕೆ ಸ್ಪಂದಿಸುವಂತಹ ಒಂದು ಮಾತೃ ಹೃದಯ ಇರೋದ್ರಿಂದ ಇವತ್ತು ಭಾಸ್ಕರ್ ಅಂತವರು ಸುಮಾರು 500-600 ಜನರ ಕುಟುಂಬಕ್ಕೆ ಈ ತಾಯಿಯ ಆಶೀರ್ವಾದದಿಂದಲೇ ಆಸರೆಯಾಗಿ ನಿಂತಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಿಕ್ಕೆ ಇಲ್ಲ. ಇಂತಹ ತಾಯಿಯನ್ನು ಇವತ್ತು ಸಂದರ್ಶಿಸುವಂತಹ ಮಾತನಾಡಿಸುವಂಥ ಸೌಭಾಗ್ಯ ನನ್ನದಾದದಕ್ಕೆ ನಾನು ಅತ್ಯಂತ ಖುಷಿಯನ್ನು ಪಡ್ತಾ ಇದ್ದೇನೆ. ಅಮ್ಮ, ಇಂತಹ ಮಗನನ್ನು ನೀವು ಇವತ್ತು ಹೆತ್ತುಕೊಟ್ಟಿದ್ದೀರಿ. ಈ ಸಮಾಜಕ್ಕೆ ಒಂದು ಮುತ್ತು, ರತ್ನದಂತೆ ಅವರು ಕಂಗೊಳಿಸ್ತಾ ಇದ್ದಾರೆ. ಅವರಿಂದಾಗಿ ಎಷ್ಟೋ ಮನೆಯಲ್ಲಿ ಇವತ್ತು ದೀಪ ಬೆಳಗ್ತಾ ಇದೆ ಅಂತ ಹೇಳಿದರೆ ಯಾವುದೇ ತಪ್ಪಾಗೋದಿಲ್ಲ. ಆದರೂ ಅಷ್ಟು ಎತ್ತರಕ್ಕೆ ಏರಿದ್ರೂ ಕೂಡ ಇವತ್ತು ನೀವು ಆಗಲಿ, ನಿಮ್ಮ ಮಗ ಆಗಲಿ, ಯಾವುದೇ ಹಮ್ಮು ಬಿಮ್ಮು ತೋರದೆ ಇವತ್ತಿನವರೆಗೂ ಈ ನೆಲವೇ ನಮ್ಮದು, ಈ ನೆಲಕ್ಕೆ, ಈ ಮನೆಗೆ ಸಾವಿರಾರು ಜನರು ಬಂದು ಹೋಗಲಿ ಅನ್ನುವಂಥ ಹಾರೈಕೆಯನ್ನು ನನಗೆ ಈ ಮನೆ ಬಾಗಿಲು ತಕ್ಕಂಡು ಯಾರು ಬಂದರೂ ಬಿಸಿನೀರು ಕಾಸಕ್ಕೆ ತುಣ್ಣೀರು ಕೊಟ್ಟು ಕಳಿಸೋಕ್ಕೆ ಒಂದೇ ನನ್ನ ಭಾವನೆ, ಸುಮ್ಮಷ್ಟೇ ಇರ್ಕೊಂಡು ಒಂದೇ ಭಾವನೆ ನಂದು, ನಾನು ಇದೇ ನನಗಿಲ್ಲ. ಇಷ್ಟರಿಗೆ ನಾವು ಒಳ್ಳೆ ರೀತಿ ವಾಸಾಕು ಅಷ್ಟೇ ಮಗಳೇ. ವೀಕ್ಷಕರೇ, ಮನೆ ಹೋಳಿಗೆಯ ಭಾಸ್ಕರ್ ಅವರ ಅಣ್ಣ ಇವತ್ತು ನಮ್ಮ ಜೊತೆ ಇದ್ದಾರೆ. ಅದೇ ರೀತಿ ಅತ್ತಿಗೆ ಹಾಗೂ ಅವರ ಅಕ್ಕ, ಅವರ ಭಾವ ಎಲ್ಲರೂ ನಮ್ಮ ಜೊತೆ ಇದ್ದಾರೆ. ಯಶೋಗೀತೆಯ ಈ ಕಾರ್ಯಕ್ರಮವನ್ನು ಇವರ ಕುಟುಂಬದ ಸದಸ್ಯರನ್ನು ತೋರಿಸದಿದ್ದರೆ ಅಪೂರ್ಣ ಆಗುತ್ತೆ ಅನ್ನೋ ಉದ್ದೇಶದಿಂದ ಇವತ್ತು ಇವರನ್ನು ಕೂಡ ಪುಟ್ಟದಾಗಿ ಮಾತಾಡಿಸ್ಕೊಂಡು ಹೋಗೋಣ ಅಂತ ಅವರ ಬಿತ್ಕಲ್ಕಟ್ಟೆಯ ಮನೆಗೆ ನಾವು ಬಂದಿದ್ದೇವೆ. ಭಾಸ್ಕರ್ ಅವರ ಅಣ್ಣ ನೀವು, ನಿಮ್ಮ ಹೆಸರು? ನನ್ನ ಹೆಸರು ಚಂದ್ರಶೇಖರ್. ಚಂದ್ರಶೇಖರ್ ಅವರೇ, ಭಾಸ್ಕರ್ ಅವರನ್ನು ನೀವು ಬಾಲ್ಯದಿಂದ ನೋಡ್ತಾ ಇದ್ದೀರಿ, ನಿಮಗೆ ಅವರ ಬಗ್ಗೆ ಏನನ್ನಿಸುತ್ತೆ? ನಾವು ಸಣ್ಣನಿಂದ ತುಂಬ ಬಡಸ್ತನದಲ್ಲಿದ್ದರೂ ಇವಾಗ ಹೆಮ್ಮೆಯಲ್ಲಿದ್ದೇವೆ ಅವರ ಸಾಧನೆ ಸಾಧನೆ ನೋಡಿ. ಬಾಲ್ಯದಲ್ಲಿ ಒಟ್ಟಿಗೆ ಆಡುವಾಗ ತುಂಟಾಟ ಎಲ್ಲ ಏನಾದ್ರು ಇದ್ದಿತ್ತ? ಪೋಖ್ರಿ ಬುದ್ಧಿ ಇದ್ದಿತ್ತ? ತುಂಬ ಪೋಖ್ರಿ ಬುದ್ಧಿ. ಮೊದಲು ಹೇಳದೆ ಕೇಳ್ತಿರಲ್ಲ ಅಂದರೆ ಇವಾಗ ಚೆನ್ನಾಗಿತ್ತು. ನಿಮಗೆ ಭಾಸ್ಕರ್ ಅವರು 26 ವರ್ಷದಿಂದ ನೀವು ಅವರನ್ನು ನೋಡ್ತಾ ಇದ್ದೀರಿ, ಅವರ ಒಂದು ಛಲದ ಸ್ವಭಾವದ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಸಣ್ಣಿಂದ ನೋಡಿದ್ರೆ ಈಗಲೂ ಅದೇ ಥರ, ನಾವು 26 ವರ್ಷದಿಂದ ಸಿಂಪಲ್, ಮೊದಲು ಯಾವ ಥರ ಇದ್ರು ಅವ್ರು ಈಗಲೂ ಅದೇ ಥರ ಅದೇ ಥರ. ಅದೇ ಭಾಳ ಖುಷಿ ಅಲ್ವಾ? ಅಕ್ಕ, ನೀವು ಹೇಳ್ತಾ ಇದ್ರೆ ಮತ್ತೆ ಬೇರೆ ಆಟೋಟಗಳಲ್ಲಿ ಅದೆಲ್ಲ ಆಟ ಆಡೋದ್ರಲ್ಲಿ ಮರ ಹತ್ತುದು ಅಂತದೆಲ್ಲ ಕ್ರಿಕೆಟ್ ಆಟ ಅಂದ್ರೆ ಹುಚ್ಚಾಗಳಿತ್ತು. ಹುಚ್ಚ ಯಕ್ಷಗಾನ ಅಂದ್ರೆ ಹುಚ್ಚಾಗಳಿ ಚಂಡಿಂದ ಹೌದು ಸೀದಾ ರಾತ್ರಿ ಎದ್ದು ಓಡುದು ಅವರು. ಇವರಿಬ್ರ ಕಿರಿಯ ಭೀಮಾಗ ಕರ್ಕೊಂಡು ಬರುದು ಅವ್ರು. ಅಲ್ಲ, ಯಾರ್ದಾರ ಗುಟ್ಟಲ್ಲಿ ಹೇಳಿ ಹೋಗ್ತಿದ್ರ? ಹಾಗೆ ಎದ್ಕೊ ಹೋಗ್ತಾ ಇರು. ಮಲಗಿದ ಮೇಲೆ ಇವ್ರು ಎದ್ದು ಓಡುದ. ಇವ್ರು ಹುಡುಕಿ ನೋಡುವಾಗ ರಾತ್ರಿ ಅವ್ರು ಮಲ್ಕಂಡಲ್ಲಿ ಇರುದಿಲ್ಲಲ್ಲ, ಎಲ್ಲಿ ನೋಡಿದ್ರೆ ಯಕ್ಷಗಾನ ಎಲ್ಲಿ ಕೇಳಿಸುತ್ತೆ ಅಲ್ಲಿ ಹುಡ್ಕೊಂಡು ಹೋಗ್ತಾ ಇದ್ರು. ವೀಕ್ಷಕರೇ, ಭಾಸ್ಕರ್ ಅವರ ದೊಡ್ಡಮ್ಮನ ಮಗಳು ಗಿರಿಜಾ ಅವರು ನಮ್ಮ ಜೊತೆ ಇದ್ದಾರೆ. ಯಶೋಗೀತೆಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಭಾಸ್ಕರ್ ಅಂದ ತಕ್ಷಣ ನಿಮಗೆ ಏನು ನೆನಪಾಗುತ್ತೆ? ತುಂಬ ನೆನಪಾಗುತ್ತೆ, ತುಂಬ ಕಷ್ಟದಲ್ಲಿದ್ದಾರೆ ಆಗಳಿಕೆ, ಇವಾಗ ದೈದಿಂದ ಮುಂದೆ ಬಂದ ಒಳ್ಳೆದಲ್ಲ ಇರುವುದು. ಅದನ್ನು ನೋಡ್ರೆ ತುಂಬ ಬೇಜಾರಾಗ್ತಿ ಈಗಳು ಇಳಿಸ್ರಿ. ಅವಾಗ ತುಂಬ ತಮ್ಮ ಹರ್ಕೊಂಡು ಅದು ಗಾಡಿ ಬಸ್ಸಿಗೆ ಬಿಡುವಾಗ ನಮ್ಮನೆ ಇವರು ಹೋಗಂತ ಕಳಿಸ ಅವ್ನ ಟೈಮಿ ಒಂದು ಡ್ಯೂಟಿಗೆ ಹೋತ್ನಲ್ಲ ಅವ್ನು ಹರ್ಕೊಂಡೇ ಹೋಗೋದು ರೋಡವ್ರಿಗೆ, ಬಾ ಅದು ಕಂಡ್ರೆ ಬೇಜಾರಾಗಿತ್ತು. ಅಷ್ಟು ಕಷ್ಟಪಟ್ಟಿದ್ದಾವ. ಶಾಲೆ ಬಗ್ಗೆ ಅಂದರೆ ಒಂದರಿಂದ ಆರೂವರೆಗೆ ಒಳ್ಳೆ ರೀತಿ ಕಲ್ತಿದ್ದೆ. ಆ ಕಲಿತು ಟೀಚರ್ ಮಗ ಪೈಲಾತ ಅವ್ರು ಏನು ಮಾಡಿದಾಳೆ, ಬಡವಿ ಮಗ ಪಾಸ್ ಆಗ್ತಾ ನನ್ನ ಮಗ ಪೈಲ ಅಂದೇಳಿ ಬರ್ದೆ ಒಂದು ಮರ್ಕೊಂಬಿ ಹೇಳಿ ಇವ ಒಯ್ದು ಹೋಯ್ ಯಾರಕ್ಕೆ ಪೈಲ್ ಮಾಡಿದಾಳೆ. ಇವ ಹೋದ್ರಿಗೆ ಮೆಟ್ಕಲ್ಲೇ ಹೋಗ್ತಾನೆ ದೇಶ ಬರ್ತಾಯ ಬೆಂಗಳೂರೇ ಊರಾಗಿ 11 ಮಗು ಒಯ್ದ ಒಯ್ದನೇ ಕ್ಲಾಸ್ ಬಿಡಲೆ ಅದಕ್ಕೆ ಪಾಸ್ ಆಗ್ತಿದ್ದ ಪೈಲ್ ಮಾಡಿದ್ರು. ಇಲ್ಲೇ ಆಚೆ ಒಂದು ಬ್ರೆಡ್ ತಕ್ಕ ತಿಂಬಷ್ಟು ದುಡ್ಡಿಲ್ಲದೆ ಅಷ್ಟು ಕಷ್ಟ ನನ್ನ ಮಗ ಬಿಟ್ಟಿದೆ. ಬೀದಿ ಎಲ್ಲ ಸುತ್ತಾಡಿದೆ. ಈಗ ಈ ತಿಥಿಯಲ್ಲಿದ್ದೆ ನಾನು ಅದನ್ನೇ ಹೇಳೋದರ್ತು, ಇದನ್ನು ಹೇಳೋದಿಲ್ಲ.
ನಮ್ಮ ಇಂದಿನ ಕಥಾನಾಯಕ ಭಾಸ್ಕರ್ ಅವರ ಆತ್ಮೀಯ ಮಿತ್ರ ಗುರುಪ್ರಸಾದ್ ಅವರು ನಮ್ಮ ಜೊತೆ ಇದ್ದಾರೆ. ಮೂಲತಃ ಬೆಂಗಳೂರಿನವರು, ಆದರೆ ಭಾಸ್ಕರ್ ಅವರಿಗೆ ಅತ್ಯಂತ ಆತ್ಮೀಯರು. ಭಾಸ್ಕರ್ ಅವರ ಹೋರಾಟದ ದಿನಗಳಿಂದ ಕೂಡ ಇವರು ಭಾಸ್ಕರ್ ಅವರನ್ನು ಕಾಣ್ತಾ ಇದ್ದಾರೆ. ಇವತ್ತು ಓರ್ವ ಯಶಸ್ವಿ ಉದ್ಯಮಿಯನ್ನು ಅವರಲ್ಲಿ ಕಾಣ್ತಾ ಇದ್ದಾರೆ. ಸರಿ, ಬನ್ನಿ ಗುರುಪ್ರಸಾದ್ ಅವರನ್ನು ಮಾತನಾಡಿಸೋಣ. ಗುರುಪ್ರಸಾದ್ ಅವರೇ, ನಿಮ್ಮನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಿಮ್ಮದು ಹಾಗೂ ಭಾಸ್ಕರ್ ಅವರ ಒಡನಾಟ ಎಷ್ಟು ವರ್ಷ ಹಳೆಯದು? ನಂದು 2004 ಇಂದ ನನ್ನವರ ಒಡನಾಟ. ನಾನು ಆ್ಯಕ್ಚುಲಿ ಅವ್ರನ್ನ ಡ್ಯಾನ್ಸ್ ಟೀಚರ್, ಅವರು ಮತ್ತು ಅವ್ರ ಮನೆಯವರು ಡ್ಯಾನ್ಸ್ ಟೀಚರು. ಅವ್ರ ಮನೆಯವ್ರ ಕ್ಲಾಸಿಕ್ಕು, ಇವ್ರದ್ದು ವೆಸ್ಟರ್ನ್ ಡ್ಯಾನ್ಸು. ನಮ್ಗೆ ಆಗಿಂದ ಪರಿಚಯ ಆಗಿದ್ದು. ನಾನು ಅವ್ರು ಪರಿಚಯ ಆದಾಗ ಚಿಕ್ಕ ಹುಡುಗ, ಇನ್ನು ಟೆಂತಲ್ಲಿ ನಿಂತಲ್ಲಿ ಓದ್ತಾ ಇದ್ದೆ. ಓದ್ತಾ ಇದ್ದಾಗಿಂದ ಪರಿಚಯ ಅವ್ರು ನನಗೆ ಸುಮಾರು 20-25 ವರ್ಷ ಆಯಿತು. 20-25 ವರ್ಷಗಳಿಂದ ನೀವು ಭಾಸ್ಕರ್ ಅವರನ್ನು ನೋಡ್ತಾ ಇದ್ದೀರಿ. ಭಾಸ್ಕರ್ ಅವರಲ್ಲಿ ಆದಂತಹ ಬದಲಾವಣೆಗಳನ್ನು ನೀವು ಯಾವ ರೀತಿ ಹೇಳ್ತೀರಾ? ಪರ್ಸ್ನಲಾಗಿ ವ್ಯಕ್ತಿತ್ವದಲ್ಲಿ ಯಾವುದೇ ಇಂಚು ಕೂಡ ಬದಲಾಗಿಲ್ಲ. ಬಿಸ್ನೆಸ್ ಮನ್ ಆಗಿ ಸಕ್ಸಸ್ ಆಗಿದ್ದಾರೆ. ಅದಕ್ಕೆ ಬಿಹ್ಯಾಂಡ್ ಅವರು ಸ್ಟ್ರಗಲ್ ಮಾಡಿರೋದೇ ಸಕ್ಸಸ್ ಅಷ್ಟೆ, ಇನ್ನೇನಿಲ್ಲ. ಅವರು ಅವ್ರ ಮನೆಯವ್ರಿಗೆ ಬಿಟ್ಟರೆ ಕಷ್ಟ. ಅವಾಗಿಂದ ಅವ್ರ ಮನೆಯವರು ಅವಾಗ ಅವರಿಬ್ಬರೇ ಮಾಡ್ತಾಯಿದ್ರು ಒಳಗೆ, ಒಂದು ಚಿಕ್ಕ ಜಾಗದಲ್ಲಿ ಮಾಡ್ತಿದ್ರು. ಅವ್ರ ಮನೆ ಸಪೋರ್ಟಿಂದ ಅವ್ರು ಇಲ್ಲಿ ಗಂಟ ಬಂದಿದ್ದಾರೆ. ಬಟ್ ಮೇಯ್ನ್ ಅದೇ ಹಾರ್ಡ್ ವರ್ಕರು. ಯಾವುದೇ ಕೆಲಸ ಅವರು ಇವಾಗಲೂ ಹೇಳ್ತಾರೆ ನನಗೆ, ನಾನು ಏನು ಮಾಡಿಲ್ಲ, ಕೆಲಸ ಮಾಡ್ತಾ ಬಂದೆ, ದೇವ್ರು ನನಗೆ ಕರ್ಕೊಂಬಂದು ಅದೊಂದೇ ಹೇಳಿದೆ. ಅವ್ರು ಬಿಟ್ಟರೆ ನಾನು ಮಾಡಿದೆ ಅಂತ ಅವ್ರು ಯಾವತ್ತೂ ಹೇಳಿಲ್ಲ ಇದುವರೆಗೆ ಇಷ್ಟು ವರ್ಷದಲ್ಲಿ. ಹುಡುಗರಿಗೂ ಅವ್ರ ಹತ್ರ ಕೆಲಸ ಮಾಡಿ ಹುಡುಗರಿಗೂ ಅವ್ರು ಅದೇ ಹೇಳೋದು, ಸುಮ್ಮನೆ ಕೆಲಸ ಮಾಡಿದ್ರೆ ಕೆಲಸ ಮಾಡಿದ್ರೆ ಅಷ್ಟೇ ಹೇಳೋದು, ಅವ್ರು ಬೇರೆ ಏನು ಹೇಳೋಕ್ಕೆ ಹೋಗಲ್ಲ. ಈಗಲೂ ಕೂಡ ಅವರು ಎಲ್ಲಿ ಕೂತಿದ್ರು, ಏನೇ ಇದ್ರು ಕೆಲಸ ಮಾಡಬೇಕು, ಕಂಪ್ನಿ ಇಂಪ್ರೂವ್ ಮಾಡಬೇಕು. ಇಷ್ಟು ಜನ ವರ್ಕರ್ಸ್ ಇದ್ದಾರೆ, ಅವ್ರಿಗೆಲ್ಲರೂ ಈ ಕಂಪ್ನಿಯಿಂದ ಒಂದು ಏನಾದರೂ ಸಹಾಯ ಬೇಕು, ಅದೇ ಯೋಚನೆ ಮಾಡ್ತಾಯಿರ್ತಾರೆ. ಬಿಟ್ಟು ಬೇರೆ ಏನು ಯೋಚನೆ ಮಾಡೋದೇ ಇಲ್ಲ ಅವರು, ಕೆಲಸ 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 ಅಷ್ಟೇ. ಅವರ ಹೋರಾಟದ ದಿನಗಳಿಂದ ಕೂಡ ನೀವು ಅವರ ಜೊತೆ ಇದ್ದೀರಲ್ಲ. ಅವರು ಯಾವುದೇ ಬಿಸ್ನೆಸ್ಸನ್ನು ಪ್ರಾರಂಭ ಮಾಡುವಾಗ ನಿಮ್ಮ ಜೊತೆ ಡಿಸ್ಕಷನ್ ಮಾಡೋದು ಇದೇನಾದ್ರೂ ಇದ್ದಿದ್ದ? ಇವಾಗಿಂದ ಅಂತಲ್ಲ, ಅವಾಗಿಂದನೂ ಪ್ರತಿಯೊಂದು ಡಿಸ್ಕಸ್ ಮಾಡ್ತಾನೆ ಇದ್ವಿ. ಡ್ಯಾನ್ಸ್ ಕ್ಲಾಸ್ ಇಂದಾಗಿದ್ದನು ನಾನು ಪರಿಚಯದಾಗಿಂದ ಡ್ಯಾನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಆಮೇಲೆ ಅವ್ರ ಒಳಗೆ ಫ್ಯಾಕ್ಟ್ರಿ ಇದ್ದಾಗ ಅಲ್ಲಿ ಆರ್ಡರ್ ಕೊಡಬೇಕು ಇಲ್ಲ ಅದನ್ನು ಮಾತಾಡ್ತಾ ಇದ್ವಿ. ಕಂಪ್ನಿ ಆದಮೇಲೆ ಕಂಪ್ನಿ ಉದಾರದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಏನೇ ಇದ್ರು ಡಿಸ್ಕಸ್ ಮಾಡ್ತೀವಿ, ಇಬ್ರು ಕೆಲಸದ ಬಗ್ಗೆ ಇಬ್ರು ಡಿಸ್ಕಸ್ ಮಾಡ್ತೀವಿ. ಈ ಹೋಳಿಗೆ ಮಾಡಬೇಕು ಅನ್ನೋ ಐಡಿಯಾ ಅವ್ರ ಹತ್ರ ಹೇಗೆ ಬಂತಂತೆ? ಅದವರು 25 ವರ್ಷದಿಂದ ಹೋಳಿಗೆ ಕಲಿತಾ ಇದ್ರು. ರಾಗಣ ಅಂತೇಳಿ ಅವ್ರ ಹತ್ರ ಮುಂಚೆ ಇನ್ನೊಬ್ಬರ ಹತ್ರ ಕೆಲಸ ಮಾಡ್ತಾ ಇದ್ರು. ಅಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಒಂದು ಸಣ್ಣದಾಗಿ ಮಾಡೋಣ ಅಂತೇಳಿ ಒಂದು 8 ವರ್ಷದಿಂದ ಸ್ಟಾರ್ಟ್ ಮಾಡಿದ್ದು. ಓ, ಲೈವ್ ಕೊಡಬೇಕು ಅಂತೇಳಿ. ಇನ್ನು ಈ ಪ್ರತಿಯೊಂದು ಹೋಳಿಗೆಯಲ್ಲಿ ಏನಿದೆ ಅಟ್ ಪ್ರೆಸೆಂಟ್ ಏನೋ ಬಿಸ್ನೆಸ್ ಹೈಕ್ ಆಗಿದೆಯಲ್ಲ ನಮ್ಮ ಹೋಳಿಗೆದು, ಅದಕ್ಕೆ ಅವರೇ ಕಾರಣ. ಪ್ರತಿಯೊಂದು ಇನ್ವೆಸ್ಟನ್ನು ಮಾಡಲಿಂಗಿಂದ ಹಿಡಿದು ಏನಿದೆ ಅಂಗಡಿ ಮಾಡಲ್ ಪ್ರತಿಯೊಂದು ಅವರದೇ ಪ್ಲಾನ್, ಯಾರದು ಪ್ಲಾನ್ ಇಲ್ಲ. ಅದು ಅದ್ರ ಜೊತೆಗೆ ಫ್ರೆಂಡ್ಸ್ ಇನ್ನೊಂದು ಇಷ್ಟ ಇದ್ದಾರೆ ಸಂಜಯ್ ಸರ್ ಅಂತೆಲ್ಲ, ಅವ್ರ ಮುಖಾಂತರ ಒಂದು ಅಪ್ಡೇಟ್ ಆಗ್ತಾ ಬಂದ್ವಿ ನಾವು ಅವ್ರ ಭಾಸ್ಕರ್ ಅವ್ರಿಗೆ. ನೀವು ಈಗ ಅವರ ಜೊತೆಗೆ ಇದ್ದೀರಾ ಅಥವಾ ನಿಮ್ಮದು ಬೇರೆ ವ್ಯವಹಾರಗಳೇನಾದ್ರು ಇವೆಯಾ? ನಂದು ಒಂದು ಫ್ರಾಂಚಸ್ ಇದೆ ಭಾಸ್ಕರ್ಸ್ ಮನೆಯೊಳಗೆ, ದೀಪಾ ಕಾಂಪ್ಲೆಕ್ಸಲ್ಲಿ ಫ್ರಾಂಚಸ್ ಇದೆ. ಜೊತೆಗೆ ನಾನು ಸಿನಿಮಾ ಫೀಲ್ಡ್, ಆ್ಯಕ್ಚುಲಿ ಸಿನಿಮಾ ಫೀಲ್ಡಲ್ಲಿ ಕೆಲಸ ಮಾಡೋದು, ಫಿಲಮ್ ಡೈರೆಕ್ಟ್ರು. ಆ ಜೊತೆಗೆ ಇವ್ರ ಜೊತೆ ಇದ್ದೀನಿ. ಅವರಲ್ಲಿ ನೀವು ಗುರುತಿಸಿದಂತಹ ಒಂದು ಒಳ್ಳೆಯ ಗುಣಗಳು ಯಾವುದು? ಲೈಫಿಗೆ ಏನು ಬೇಕೋ ಎಲ್ಲ ನೋಡಿದ್ದೀನಿ ಮೇಡಮ್ ಅವ್ರ ಜೊತೆ. ಅವ್ರ ನಾನು ಆ್ಯಕ್ಚುಲಿ ಒಳ್ಳೆ ರೀತಿ ಒಳ್ಳೆ ದಾರಿಯಲ್ಲಿ ಇದ್ದೀನಿ ಅಂದರೆ ಅದಕ್ಕೆ ಅವರೇ ಕಾರಣ. ಅವರು ಅವ್ರ ಮನೆಯವರೇ, ಅವ್ರು ನಾವು 10th ಬುದ್ಧಿ ಬತ್ತಿದಂಗೆ ಅವ್ರ ಮನೆಯವ್ರ ಜೊತೆ ನಾವು ಜಾಸ್ತಿ ಇದ್ವಿ. ಅವರು ನನ್ನ ಮಗನ ಥರ ಟ್ರೀಟ್ ಮಾಡ್ತಾಯಿದ್ರು. ಅವ್ರ ಮನೆಯವರು ಭಾಸ್ಕರ್ ಇಬ್ಬರೂ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಹಿಂಗೆ ತಿಳ್ಕೊಂತಾನೆ ಬಂದಿದ್ವಿ. ಯಾವುದು ಕೆಟ್ಟದಾರೆ ಹೋಗಿ ಅವ್ರು ನಾನು ಬಿಡಲಿಲ್ಲ, ಇವರು ಹಂಗೆ ಇದ್ದೀವಿ ಅಷ್ಟೇ. ಅವಾಗ ಫ್ರೆಂಡ್ಸು, ಫ್ರೆಂಡ್ಸ್ ಅಂದರೆ ಏನು, ಸಂಬಂಧಗಳ ಹೇಗೆ, ಲೈಫಲ್ಲಿ ಹೆಂಗಿರಬೇಕು, ಯಾವ್ದು ಸರಿ ತಪ್ಪು, ಒಂದು ಯಾವುದೇ ಡಿಸಿಷನ್ ತೊಗೊಬೇಕು ಅಂದ್ರೆ ಅವ್ರು ಒಂದೇ ಡಿಸಿಷನ್ ತೊಗೊಳ್ಳಲ್ಲ. ಕುತ್ಕೊಂಡು ಒಬ್ಬರೇ 5 ನಿಮಿಷ ಯೋಚನೆ ಮಾಡ್ತಾರೆ, ಹತ್ತಾರು ಜನದ ಯೋಚನೆ ಮಾಡ್ತಾರೆ. ಯಾವಾಗಲೂ ಜನಗಳ ಮಧ್ಯೆ ಇರೋದಕ್ಕೆ ಅದೇ ಕಾರಣ. ಅವರು ಒಂದು ಡಿಸಿಷನ್ ನಂದೇ ಸರಿ ಅಂತ ಹೋಗಲ್ಲ, ಯಾವ್ದು ಸರಿ ಯಾವ ತಪ್ಪು. ಯಾರೇ ಈಗ ಕಂಪ್ನಿಗಳಲ್ಲಿ ಸುಮಾರು ಒಂದು 500-600 ಜನ ಕೆಲಸ ಮಾಡ್ತಾರೆ, ಒಬ್ಬರೆಲ್ಲ ಒಂದು ರೀತಿ ಒಬ್ಬರ ಮೇಲೆ ಇಬ್ಬರು ಇವ್ರ ಮೇಲೆ ಅವರು ಕಂಪ್ಲೇಂಟ್ ಇಲ್ಲಕ್ಕೆ ಬರ್ತಾನೆ ಇರ್ತಾರೆ. ಬಟ್ ಆದರೂ ಅವರು ಟಕ್ಕನ್ ಡಿಸಿಷನ್ ತೊಗೊಳ್ಳಲ್ಲ. ಆ ಸ್ಥಾನದಲ್ಲಿ ಇದ್ದರೂ ಕೂಡ ಯಾವ್ದು ಸರಿ ಯಾವ ತಪ್ಪು ಅದನ್ನು ಒಂದು 10 ಜನ ಡಿಸ್ಕಸ್ ಮಾಡ್ತಾರೆ. ಆ ಡಿಸ್ಕಷನ್ ತೊಗೊಂಡ್ಮೇಲೇ ಅವ್ರು ಏನೇ ಒಂದು ಇದಕ್ಕೆ ಬರೋದು, ನಿರ್ಧಾರಕ್ಕೆ ಬರೋದು. ತೇನವಿನ ತೃಣಮಪಿ ನ ಚಲ್ಲತೆ ಅಂತ ಹೇಳ್ತಾರೆ. ಅಂದರೆ ಭಗವಂತನ ಅನುಗ್ರಹ ಇಲ್ಲದೆ ಒಂದು ಹುಲ್ಲು ಕಡ್ಡಿ ಕೂಡ ಚಲಿಸುವುದಿಲ್ಲವಂತೆ. ಬಸವಣ್ಣನವರು ಹೇಳ್ತಾರೆ, ನೀನೊಲಿದರೆ ಕೊರಡು ಕೊನರೂದಯ್ಯ ಬರಡು ಹಯನೂದಯ್ಯ ಅಂತ ಹೇಳ್ತಾರೆ. ಅಂದರೆ ಒಣಗಿದಂತಹ ಕಟ್ಟಿಗೆ ಕೂಡ ಭಗವಂತನ ಅನುಗ್ರಹ ಇದ್ದರೆ ಅದು ಚಿಗುರುತ್ತಂತೆ. ಹಾಲು ಕರೆಯದ ಹಸು ಕೂಡ ಭಗವಂತನ ಅನುಗ್ರಹ ಬಂದಾಗ ಅದು ಹಾಲು ಕರೆಯುತ್ತದಂತೆ. ಅದೇ ರೀತಿ ಹಿರಿಯರು ಒಂದು ಮಾತು ಹೇಳ್ತಾರೆ, ಒಬ್ಬ ಮನುಷ್ಯ ಎಷ್ಟೇ ಪ್ರಯತ್ನ ಮಾಡಲಿ ಆದರೆ ಅದಕ್ಕೆ ದೈವಾನುಗ್ರಹ ಇಲ್ಲ ಅಂತ ಹೇಳಿದರೆ ಅವನಿಗೆ ಯಶಸ್ಸು ಸಿಗೋದಿಲ್ಲ ಅಂತ. ಬಹುಶಃ ಭಾಸ್ಕರ್ಸ್ ಮನೆ ಹೋಳಿಗೆ ಈ ಉದ್ಯಮದ ಭಾಸ್ಕರ್ ಅವರನ್ನು ಕಾಣುವಾಗ ನಮಗೆ ಇದು ಅಕ್ಷರಶಃ ಸತ್ಯ ಅಂತ ಅನ್ನಿಸ್ತದೆ. ಇವರ ಪ್ರಯತ್ನ 99% ಆದರೆ 1% ದೈವಾನುಗ್ರಹ ಇವರ ಜೊತೆ. ಅದೇ ರೀತಿ ಇವರ ಅಮ್ಮನ ಆಶೀರ್ವಾದವೂ ಕೂಡ ಇವರ ಜೊತೆ ಇರೋದ್ರಿಂದ ಇವತ್ತು ಇಷ್ಟು ದೊಡ್ಡ ಭಾಸ್ಕರ್ಸ್ ಮನೆ ಹೋಳಿಗೆ ಎನ್ನುವಂತಹ ಒಂದು ಉದ್ಯಮವನ್ನು ಕಟ್ಟಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇವರ ದೈವಭಕ್ತಿ ಇವರಿಗೆ ಹೇಗೆ ಬಂತು, ದೈವಾನುಗ್ರಹ ಇವರಿಗೆ ಹೇಗೆ ಒಲಿದು ಬಂತು ಅನ್ನೋದನ್ನು ಅವರ ಮಾತಲ್ಲೇ ಕೇಳೋಣ.
ಭಾಸ್ಕರ್ ಅವರೇ, ಯಶೋಗೀತೆಯಲ್ಲಿ ನಮ್ಮ ವೀಕ್ಷಕರಿಗೆ ನಿಮ್ಮನ್ನು ಪರಿಚಯ ಮಾಡ್ತಾ ಇರುವಂಥ ಸೌಭಾಗ್ಯ ನನ್ನದಾಗಿದ್ದು. ನಿಮ್ಮ ಅಮ್ಮನ ಹತ್ರ ನಾನು ಮಾತನಾಡಿದಾಗ ಅವರು ಹೇಳಿದರು, ಬಡತನ ಇದ್ದಿತ್ತು, ದೈವಾನುಗ್ರಹ ಇದ್ದಿತ್ತು, ನಾನು ದೇವ್ರ ಹತ್ರ ಪ್ರತಿನಿತ್ಯ ಬೇಡ್ಕೊಳ್ತಾ ಇದ್ದೆ, ಅದೇ ಇವತ್ತು ನನ್ನ ಮಗನ ಯಶಸ್ಸಿಗೆ ಕಾರಣ ಆಯಿತು ಅಂತ ಹೇಳಿದರು. ಈ ದೈವಾನುಗ್ರಹ, ಈ ದೈವ ಭಕ್ತಿ ನಿಮಗೆ ಹೇಗೆ ಬಂತು? ನಮಸ್ತೆ ಮೇಡಮ್. ಅದು ನಾವು ಚಿಕ್ಕ ವಯಸ್ಸಿಂದ ನಮ್ಮ ಅಮ್ಮನ ನಮ್ಮ ಈ ವಾತಾವರಣ, ಆ್ಯಕ್ಚುಲಿ ನಮ್ಮ ಸೌತ್ ಕೇಂದ್ರ ಅಂದ್ರೆ ಒಂದು ದೈವದ ಜಾಗ ಇದು. ಒಂದು ಕಾಡು ಇರ್ಬೋದು, ಇಲ್ಲಿ ಕೊಡುವಷ್ಟು ವ್ಯಾಲ್ಯೂ ಬೇರೆ ಕಡೆ ಸ್ವಲ್ಪ ಕಮ್ಮಿ. ಇಲ್ಲಿ ಜಾಸ್ತಿ ಆ ಹಳೆಯ ಸಂಪ್ರದಾಯವನ್ನು ಇವತ್ತಿಗೂ ಕೂಡ ಜೊತೆಗೆ ತೊಗೊಂಬತ್ತಾರಂಥದ್ದು. ಇಲ್ಲಿ ಒಂದು ದೈವಗಳು ದೇವರುಗಳು ಎಲ್ಲದನ್ನು ನಂಬಿ ಜೀವನ ಮಾಡುವಂಥ, ಒಂದು ನಾಗದೇವ್ರನ್ನೆಲ್ಲ ನಂಬಿ ಜೀವನ ಮಾಡುವಂಥ ಒಂದು ಸೌತ್ ಕೇಂದ್ರ ಇದು. ಇಲ್ಲಿ ಹುಟ್ಟಿದ ನಾನು ನಿಜವಾಗಲೂ ಯಾವಾಗಲೂ ಕೆಲವೊಮ್ಮೆ ಮಾತಾಡ್ತಾ ಇರ್ತೀನಿ, ನಾವೆಲ್ಲ ಪುಣ್ಯವಂತರು, ಇಲ್ಲಿ ಈ ಜಾಗದಲ್ಲಿ ಹುಟ್ಟಿದ ನಾವು ನಿಜವಾದ ಪುಣ್ಯವಂತರು. ಆ ಸೌಭಾಗ್ಯ ನಾವೀಗ ಕೋಲ ಆಗಿಲ್ಲ, ಯಕ್ಷಗಾನ ಈ ಥರದ್ದೆಲ್ಲ ನೋಡಿದಾಗ ನಮಗೆ ಅನಿಸುತ್ತೆ ಎಂಥ ಜಾಗದಲ್ಲಿ ನಾವು ಹುಟ್ಟಿದ್ದೀವಿ. ಇದೆಲ್ಲರಿಗೂ ಸಿಗಲ್ಲ. ಈ ನಂಬಿಕೆ ಇಲ್ಲಿ ಸ್ವಲ್ಪ ಜಾಸ್ತಿ, ದೈವ ಬಗ್ಗೆ ನಂಬಿಕೆ ಜಾಸ್ತಿ ಇರೋದ್ರಿಂದ ನಮ್ಮ ತಾಯಿಯವರು ತುಂಬ ಸಂಪೂರ್ಣ ದೈವನೇ. ಯಾಕಂದರೆ ಅವ್ರಿಗೆ ಬೇರೆ ಆಧಾರಗಳೇ ಇರಲಿಲ್ಲ. ಅವರು ಒಂದು ಇದ್ದಿದ್ದಾಗ, ನಾವು ಚಿಕ್ಕವರಿದ್ದಾಗ ಅವ್ರಿಗೆ ಬೇರೆ ಆಧಾರ ಇಲ್ಲ. ನಾವು ತುಂಬ ಕುಟುಂಬದಿಂದ ಎಲ್ಲ ಬೆಳ್ಕೊಂಬಂದಿರೋದು, ನಮ್ಮ ಅಕ್ಕದಿರು ಎಲ್ಲ ಇದ್ದಾರೆ, ದೊಡ್ಡಮಕ್ಕಳು ಚಿಕ್ಕಮ್ಮ ಎಲ್ಲ ನಾವು ತುಂಬ ಕುಟುಂಬ. ನಮ್ಮ ತಾಯಿ ತುಂಬ ದೇವ್ರ ಕಡೆ ಒಲವು ಜಾಸ್ತಿ ಅವರಿಗೆ. ಅವ್ರ ಜೊತೆ ಇದ್ದು ನಮ್ಮನ್ನು ದೇವಸ್ಥಾನಗಳಿಗೆ ಕರ್ಕೊಂಡು ಹೋಗೋದು, ದೇವ್ರಿಗೆ ಬೇಡ್ಕೊಳ್ಳುವಂಥದ್ದು ಏನೇ ಇದ್ದರೂ ಅವರು ಜನಗಳ ಹತ್ರ ಹೇಳ್ತಾ ಇರಲಿಲ್ಲ. ಯಾವುದೂ ಏನೇ ಕಷ್ಟಗಳಿರಲಿ ನೋವಿರಲಿ ಜನಗಳ ಹತ್ರ ಹೇಳ್ತಾನೆ ಇರಲಿಲ್ಲ. ಎಲ್ಲ ದೇವ್ರ ಹತ್ರ ಶೇರ್ ಮಾಡೋರು, ಹೋಗಿ ದೈವಗಳ ಹತ್ರ ಶೇರ್ ಮಾಡೋರು. ಅದು ನಾನು ಅವ್ರ ಜೊತೆ ಇರೋದ್ರಿಂದ ನನಗೆ ಅದು ಅವರ ಒಂದು ರಕ್ತದಿಂದ ಅವ್ರ ಜೊತೆ ಇರೋದ್ರಿಂದ ನನಗೆ ಅದು ಹಂಗೆ ಅಳವಡಿಸ್ಕೊಂಡಿದ್ದೆ. ಅಳವಡಿಸ್ಕೊಂಡು ಅದೇ ಆಯಿತು. ಅದು ನಾನು ಯಾವಾಗಲೂ ದೇವ್ರ ನಂಬ್ತೀನಿ. ಯಾಕೆಂದರೆ ಕೆಲವೊಂದು ಹೌದು, ಎಲ್ಲರೂ ಹೇಳ್ತಾರೆ ಕಷ್ಟಪಟ್ಟು ಬೆಳೆದಿರಿ. ಹೌದು, ಕಷ್ಟ ಅನಿಸಿಲ್ಲ. ನಾವು ಕೆಲಸನ ಇಷ್ಟಪಟ್ಟು ಮಾಡಿದಾಗ ನಮ್ಗೆ ನಿಜವಾಗ್ಲೂ ಕಷ್ಟ ಅನಿಸಲ್ಲ. ತುಂಬ ಜನ ಇವತ್ತು ಎಲ್ಲ ಕಡೆ ಕಷ್ಟಪಡ್ತಾ ಇರ್ತಾರೆ. ಎಲ್ಲರಿಗೂ ಒಂದು ಸಕ್ಸಸ್, ಒಂದು ಬೆಳವಣಿಗೆ ತುಂಬ ಕಷ್ಟವೇ ಇದೆ. ಅದರಲ್ಲೂ ಇಲ್ಲ ಒಂದು ದೇವ್ರು ದೊಡ್ಡ ಮಟ್ಟಕ್ಕೆ ಇಟ್ಟಿರ್ತಾನೆ ಅಂದರೆ ಅದು ದೇವರ ಆಶೀರ್ವಾದನೇ. ಅದು ಯಾಕಂದ್ರೆ ನಾವೇ ಪರ್ಸ್ನಲಿ ಫೀಲ್ ಮಾಡಿದಾಗ ಇದು ದೊಡ್ಡ ಒಂದು ಸಮಸ್ಯೆ ಕಟ್ಟೋದಿರಲಿ, ಅಷ್ಟೊಂದು ಜನ ನಮ್ಮ ಜೊತೆ ಇದ್ದಾರೆ ಅಂದರೆ ಇವತ್ತೊಂದು ನಿಮ್ಮಂಥ ಒಂದು ದೊಡ್ಡ ದೊಡ್ಡ ಚಾನಲಲ್ಲಿ ಹುಡ್ಕೊಂಬಂದು ನಿಮ್ದು ಎರಡು ಮಾತಾಡಬೇಕು ಅಂದಾಗ ಇದೆಲ್ಲ ದೈವ ಕೃಪೆಯಿಂದ ಮಾತ್ರ ಸಾಧ್ಯ. ನಾವೇನೂ ಅಲ್ಲ. ಭಾಸ್ಕರ್ ಅನ್ನೋರು ತುಂಬ ಜನ ಇರ್ತಾರೆ, ಇಲ್ಲ ಬೇರೆ ಬೇರೆ ಹೆಸರು ಇರ್ತಾರೆ. ಎಲ್ಲರೂ ಎಲ್ಲರೂ ಕರೆದು ಮಾತಾಡ್ಸಲ್ಲ. ಅವರವರ ಕೆಲಸ ಎಲ್ಲ ಒಂದು ಏಳುಗತಿ ಆದಾಗ, ಬೆಳವಣಿಗೆ ಆದಾಗ ಒಂದು ಕೆಲವೊಂದು ಈ ಥರದೊಂದು ವಿಚಾರ ಈಗ ಹೆಂಗೆ ಹೇಳ್ಬೇಕು, ಅದೇ ಅದೇ ಕೂಡು ಬರುತ್ತೆ. ನಾವು ಅಂದ್ಕೊಂಡೇ ಇರಲ್ಲ ಯಾವುದೂ, ಅದೇ ಬಂದಾಗ ಅದೆಲ್ಲ ಭಗವಂತನ ಕೃಪೆಯಿಂದ ನಡೆಯೋದಂತ ನನ್ನ ಒಂದು ನಂಬಿಕೆ. ಜೊತೆ ನಮ್ಮ ತಾಯಿಯವ್ರ ಆಶೀರ್ವಾದ, ಅವ್ರು ಯಾವಾಗಲೂ ದೇವರು ಅನ್ನೋದ್ರಿಂದ ಅವ್ರ ಆಶೀರ್ವಾದ ಸಂಪೂರ್ಣ. ಯಾಕೆಂದ್ರೆ ನಾವು ಯಾವಾಗಲೂ ಹೆದರಲ್ಲ. ಯಾಕೆ ಹೆದರಲ್ಲ ಅಂದರೆ ನಮ್ಗೆ ಯಾವಾಗಲೂ ತಲೆ ಬರೋ ಏನೋ ಒಂದು ಕೆಲಸ ಮಾಡ್ಬೇಕಾರೆ, ಇಲ್ಲ ಒಂದು ಮುಂದೆ ನುಗ್ಗಬೇಕಾದಾಗ ನಂಗೆ ತಾಯಿಯವರೇ ನೆನಪಾಗೋದು. ಯಾಕಂದರೆ ಬೆಳಗಿನ ಸಾಯಂಕಾಲದವ್ರಿಗೆ ಅವರು ದೇವರು, ನಮ್ಮ ಮಕ್ಕಳು, ಇಡೀ ಕುಟುಂಬ ಕೂಡ. ಇತ್ತೀಚೆಗೆ ನಾನು ನೋಡಿದಾಗ ಅವರು ಕುಟುಂಬದ ಬಗ್ಗೆ ತುಂಬ ಚಿಂತನೆ ಮಾಡ್ಬಿಡ್ತಾರೆ. ನಾವು ಮಕ್ಕಳು ಮಾತ್ರ ಅಲ್ಲ, ಇಡೀ ಕುಟುಂಬನೇ ಚಿಂತೆ ಮಾಡುವಂಥ ಅಮ್ಮ ಇದ್ದಾರಲ್ಲ, ಅವರು ನಿಜವಾಗ್ಲೂ ನಮ್ಮ ಮನೆ ದೇವರು ಅಂತ ನಾನು ಅವ್ರಿಗೆ ಹೇಳೋದು ಯಾವಾಗಲೂ ಮನೆ ದೇವರು ಅಂತ. ಜೊತೆಗೆ ನಮ್ಮ ಮನೆ ದೇವರು ಅಂತ ನಮ್ಮ ಮಲಸಾವರಿ ಪಂಜೂರಲ್ಲಿ ಅಂತ ಇವಾಗ ಎಲ್ಲ ಕಡೆ ಕಾಂತಾರ ಸಿನಿಮಾದ ಎಲ್ಲರಿಗೂ ಗೊತ್ತಾದಾಗ ನಮ್ಮ ಮನೆ ದೈವ ಯಜಮಾನ ದೈವ ಅಂದರೆ ಪಂಜೂರಲ್ಲಿ ನಮ್ಮ ಮನೆ ದೇವರು ಮಲಸಾವರಿ ಅಂತ. ಇದೆಲ್ಲ ಕೃಪೆ. ನಾವೇನೇ ಒಂದು ಕಷ್ಟ ಬಂದಾಗಲೂ, ಇಲ್ಲಿ ಏನಾದ್ರು ಸಮಸ್ಯೆ ಕಂಡಾಗ ಮಂಜುನಾಥ ಸ್ವಾಮಿ ಮತ್ತು ನಮ್ಮ ದೈವನ ನೆನೆಸ್ಕೊಂಡ್ರೆ ನಿಜವಾಗ್ಲೂ ಆ ಕಷ್ಟ ನಮ್ಗೆ ಬರಲ್ಲ, ಹತ್ರ ಬರೋದೇ ಇಲ್ಲ. ಇದು ತುಂಬ ನನ್ನ ಬೆಳವಣಿಗೆಯ ದಿನಗಳಲ್ಲಿ ತುಂಬ ಕಡೆ ನನ್ನ ಹತ್ರ ಬರೋಕ್ಕೆ ಬಿಡೋದಿಲ್ಲ. ದೇವ್ರನ್ನ ನೆನೆಸ್ಕೊಂಡು ಯಾವುದೇ ಸಮಸ್ಯೆ ನನ್ನ ಹತ್ರ ಬರೋದೇ ಇಲ್ಲ. ಅದು ನಮ್ಮ ತಾಯಿ ಆಶೀರ್ವಾದ ಜೊತೆಗೆ ದೈವ ಆಶೀರ್ವಾದ ಅಂತ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ವೀಕ್ಷಕರೇ, ಒಬ್ಬ ವ್ಯಕ್ತಿ ಎಷ್ಟೇ ಉನ್ನತ ಸ್ಥಾನಕ್ಕೆ ಏರಿರಲಿ, ಆದರೆ ಆ ಮೆಟ್ಟಿದಂತಹ ನೆಲ, ಹಡೆದಂತಹ ತಾಯಿ ಮತ್ತು ತನ್ನನ್ನು ರಕ್ಷಿಸ್ತಾ ಬಂದುಕೊಂಡಿರುವಂತಹ ದೈವವನ್ನು ಯಾವ ಕ್ಷಣಕ್ಕೂ ಅವನು ನೆನಿತಾನ, ಖಂಡಿತಕ್ಕೂ ಸೋಲನ್ನು ಅನುಭವಿಸುವುದಿಲ್ಲ ಅನ್ನೋದಕ್ಕೆ ಸಾಕ್ಷಿ ಇವತ್ತು ಭಾಸ್ಕರ್ಸ್ ಮನೆ ಹೋಳಿಗೆ ಅವರ ಭಾಸ್ಕರ್ ಅವರು. ಈ ಮುಖಾಂತರ ನಾನು ನಿಮ್ಗೆ ತಿಳಿಸೋದೇನಂತೇಳಿದ್ರೆ, ನೀವು ಯಾವುದೇ ಎತ್ತರಕ್ಕೆ ಏರಿ, ಆದರೆ ನೀವು ನಡೆದುಕೊಂಡು ಬಂದಂತಹ ದಾರಿಯನ್ನು ಮಾತ್ರ ಯಾವತ್ತೂ ಮರಿಬೇಡಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಶಾರ್ಕ್ ಟ್ಯಾಂಕ್ನಲ್ಲಿ ನೀವು ಭಾಗವಹಿಸಿದ್ದೀರಾ, ಶಾರ್ಕ್ ಟ್ಯಾಂಕ್ನಲ್ಲಿ ಭಾಗವಹಿಸಿದ ನಿಮ್ಮ ಅನುಭವಗಳು ಏನು, ನಿಮ್ಮ ಅನಿಸಿಕೆಗಳೇನು? ಈ ಶಾರ್ಕ್ ಟ್ಯಾಂಕ್ ಇಂಡಿಯಾ ಅಂದರೆ ನನ್ನ ಅದ್ರ ಹೆಸರು ಕೇಳಿರಲಿಲ್ಲ ಸರ್, ನಂಗೆ ಅದ್ರ ಬಗ್ಗೆ ನಾಲೆಡ್ಜ್ ಇರಲಿಲ್ಲ. ನಾವು ನಮ್ಮ ಕೆಲಸ ಇಷ್ಟರಲ್ಲೇ ನನ್ನ ಒಂದು ಇದ್ರ ನಡೀತಾ ಇರ್ತಾಯಿತ್ತು. ನಮ್ಮ ಬಾಂಬೆ ಟೀಮಲ್ಲಿ ವಿಠಲ್ ಮತ್ತು ಸೌರಭ್ ಅಂತ ಇದ್ದಾರೆ, ಅವರಲ್ಲಿಗೆ ಅಪ್ರೋಚ್ ಮಾಡಿ ನಮಗೆ ಇದು ಆಡಿಷನ್ ಕರೆದ್ರು. ಆಡಿಷನ್ ನೋಡಿದಾಗ ಅವ್ರು ತುಂಬ ಇಷ್ಟಪಟ್ಟರು ಆ ಪ್ರಾಡಕ್ಟ್ ತಿಂದು. ಇಷ್ಟೊಂದು ಚೆನ್ನಾಗಿದೆ ಪ್ರಾಡಕ್ಟ್ ಅನ್ನೋದು ಒಂದು, ಜೊತೆಗೆ ನಾವು ಒಂದು ಇಲ್ಲಿಂದ ಕಷ್ಟಪಟ್ಟು ಅನ್ನೋದಕ್ಕಿಂತ ಇಲ್ಲಿಂದ ಕೆಲಸ ಮಾಡ್ಕೊಂಡು ಈ ಒಂದು ಮಟ್ಟಕ್ಕೆ ಬಂದಿರೋದು ಅವ್ರು ನೋಡಿ ಖುಷಿಪಟ್ಟು ನೀವು ಬರಲೇಬೇಕು ಅಂತ ನಮಗೆ ಅಪ್ರೋಚ್ ಮಾಡಿದ್ರು.
ಅಲ್ಲಿಗೆ ಹೋಗಿದ್ದೊಂದು ವಿಶೇಷ ಸರ್ ಅದು. ಅಲ್ಲಿ ಹೋದ್ವಿ, ಅಲ್ಲಿರೋ ವಾತಾವರಣ, ಆ ಒಂದು ಲೆಜೆಂಡ್ರೀಸ್ ಎಲ್ಲ ಇದ್ದಾರೆ, ಬಿಸ್ನೆಸ್ ಲೆಜೆಂಡ್ರಿ ಲೆಜೆಂಡ್ರಿ, ಎಲ್ಲ ಇನ್ವೆಸ್ಟ್ಮೆಂಟ್ ಲೆಜೆಂಡ್ರಿ ಅಂತಂಥ ದೊಡ್ಡ ವ್ಯಕ್ತಿಗಳ ಮುಂದೆ ಹೋಗಿ ನಾನೆಲ್ಲೋ ಒಂದು ಕುಂದಾಪುರದ ಒಂದು ಸಣ್ಣ ಹಳ್ಳಿಯಲ್ಲಿ ಹುಟ್ಟಿ, ಒಂದು ಬಡ ಕುಟುಂಬದ ನಮ್ಮ ಒಂದು ಕುಟುಂಬದಲ್ಲಿ ಹುಟ್ಟಿ ಬಂದು ಇವತ್ತು ಆ ಒಂದು ಮಟ್ಟಕ್ಕೆ ಅವ್ರನ್ನೆಲ್ಲ ನಾವು ನೋಡೋಕೆ ಕೂಡ ಆಗ ಸಾಧ್ಯ ಇಲ್ಲ. ಕಣ್ಮುಂದೆ ಅಲ್ಲಿ ಹೋಗಿ ಅವ್ರ ಮುಂದೆ ಮಾತಾಡಿ ಅವ್ರನ್ನ ಅವ್ರು ನಮ್ಮ ಜೊತೆ ಒಂದು ಮಾತುಕತೆ ಮಾಡಿ ಎಲ್ಲೋ ಒಂದು ಕಡೆ ನನ್ನನ್ನು ಜಾಸ್ತಿ ಬೆಂತಡ್ತಾರೆ, ಇನ್ನೂ ಚೆನ್ನಾಗಿ ಮಾಡ್ತಾಯಿರ ನೀವು, ತುಂಬ ಚೆನ್ನಾಗಿ ಮಾಡಿ, ಆ ದೊಡ್ಡ ದೊಡ್ಡ ವ್ಯಕ್ತಿಗಳು ಹೇಳೋದು ಹುಷಾರಾಗಿ ಮಾಡಿ, ಚೆನ್ನಾಗಿ ಮಾಡ್ತಾಯಿರ, ಚೆನ್ನಾಗಿ ಹೋಗ್ತಾಯಿದೆ. ಅಲ್ಲಿಷ್ಟು ಒಂದು ನನ್ನ ಹೊಸ ಹೊಸ ಒಂದು ಈ ಲೆಕ್ಕಾಚಾರಗಳ ಬಗ್ಗೆ ಬೇರೆ ಬೇರೆ ಒಂದು ವಿಚಾರ ತುಂಬ ಅಲ್ಲಿ ತಿಳ್ಕೊಂಬಂದಿದೆ. ಹಿಂಗಲ್ಲ, ನಾನು ಬರೀ ಮೇಲೆ ನೋಡ್ತಾಯಿದ್ವಿ ಲೆಕ್ಕ, ದೊಡ್ಡ ದೊಡ್ಡ ಲೆಕ್ಕನೇ ನೋಡ್ತಾ ಕೂತ್ಕೊಳ್ಳೋದಲ್ಲ, ಪೈಸ ಪೈಸ ಲೆಕ್ಕ ಹೇಗೆ, ಇನ್ವೆಸ್ಟ್ಮೆಂಟ್ ಅಂದ್ರೇನು, ಅದನ್ನೆಲ್ಲ ಅಲ್ಲಿ ಕಲ್ತ್ಕೊಂಡೆ. ಕಲ್ತ್ಕೊಂಡು ಬರ್ತಾ ನನಗನ್ಸಿದ್ದೊಂದೇ, ನಾನು ಯಾರು ಅಲ್ಲಿ ಹೋಗೋದಕ್ಕೆ, ನನಗೇನೂ ಅಲ್ಲ ಹೋಗುವಂಥ ಒಂದು ಯಾವುದೇ ಒಂದು ಎಜುಕೇಷನ್ ಇರಲಿ ಯಾವುದರಲ್ಲೂ ನಾನು ಆ ಒಂದು ಮಟ್ಟದ ಒಂದು ಯೋಗ್ಯತೆ ಇರೋನಲ್ಲ ಅಂತ ನಾನು ಅಂದ್ಕೊತೀನಿ ಯಾವಾಗಲೂ. ಅದು ಒಂದೇ ನನಗನ್ಸಿದ್ದು ಸರ್, ನಾನು ಇದೊಂದು ಎಲ್ಲರಿಗೂ ಹೇಳೋದು, ನಮ್ಮ ಹುಡುಗರಿಗೆಲ್ಲ ಅದನ್ನು ಹೇಳ್ತಾ ಇದ್ದೀನಿ, ನಾವು ಬೇರೆ ಏನು ಮಾಡಬಾರ್ದು, ಯಾವಾಗಲೂ ಕೆಲಸ ಮಾಡ್ತಾ ಇರಬೇಕು. ಹಂಗಂತ ಇಲ್ಲಿ ನಾವು ಹುಡುಗರು ಇಲ್ಲೇ ಕೆಲಸ ಮಾಡಿ ಅಂತಲ್ಲ, ಎಲ್ಲರೂ ನೀವು ಕೆಲಸ ಮಾಡಿ, ಅದಕ್ಕೆ ಟೈಮಿಂಗ್ಸ್ ನೋಡಬಾರ್ದು, ಕೆಲಸಕ್ಕೆ ಟೈಮಿಂಗ್ಸ್ ನೋಡಬಾರ್ದು, ಕೆಲಸ ಮಾಡ್ತಾ ಇರಬೇಕು. ಯಾವಾಗ ನಾವು ಕೆಲಸ ಮಾಡ್ತೀವೋ ನಮ್ಮ ಚಿಂತನೆಗಳು ಮಾಡ್ತಾ ಮಾಡ್ತಾ ಕೆಲಸ ಮಾಡಬೇಕು. ಒಂದು ಕೆಲಸ ಮಾಡ್ತೀವೋ ಹೆಂಗೆ ಹೆಂಗೆ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದು ಯಾವಾಗ ನಾವು ಚಿಂತೆ ಮಾಡ್ತೀವೋ ನಮಗೆ ಗೊತ್ತಿಲ್ಲದಿರೋ ನಾಲೆಡ್ಜ್ ಎಲ್ಲ ಕ್ರಿಯೇಟ್ ಆಗುತ್ತೆ. ಅದ್ರ ಜೊತೆ ಸುತ್ತಮುತ್ತ ಒಂದು ಒಳ್ಳೆಯ ಜನಗಳಿದ್ದಾಗ ಅವ್ರ ಕಡೆ ನಾವು ನಾಲ್ಕು ಟಿಪ್ಸ್ಗಳು ಸಿಗುತ್ತೆ. ಏನೇ ಯಾರೇ ಟಿಪ್ಸ್ ಕೊಟ್ಟರು ಡಿಸೈಡ್ ಮಾಡೋದು ನಾವೇ, ಆ ಡಿಸೈಡ್ನ ಎಲ್ಲ ತೊಗೊಂಡು ಡಿಸೈಡ್ ಮಾಡೋ ವ್ಯಾಲ್ಯೂಬಲ್ ಹೆಂಗಿದೆ ಅಂತ ನೋಡಿಕೊಂಡ್ರೆ ನೀವು ಬೇರೆ ಲೆವೆಲ್ಗೆ 100% ಹೋಗ್ತೀರಾ. ನಂಗೆ ದುಡ್ಡು ಎಷ್ಟು ಬರುತ್ತೆ ಅಂತ ನಾನು ಇವತ್ತಿಗೂ ಲೆಕ್ಕ ಮಾಡಿದವನಲ್ಲ, ದುಡ್ಡು ಎಷ್ಟು ಬರುತ್ತೆ ಅಂತ ನೋಡಲೂಬಾರ್ದು. ಅದಕ್ಕಿಂತ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ಬೋದು, ನನಗೂ ಇನ್ನೂ ಎಷ್ಟು ಟೈಮ್ ಸಿಗುತ್ತೆ ಕೆಲಸ ಮಾಡೋಕ್ಕೆ ಸಿಗುತ್ತೆ ಅಂದರೆ, ದೇವರು ಯಾವ್ಯಾವ ಟೈಮಲ್ಲಿ ಯಾವ್ಯಾವ ಗಡಿ ಕರ್ಕೊಂಡೋಗ್ಬೇಕು, ನಿನಗೇನು ಬೇಕೋ ಎಲ್ಲ ಅವನೇ ಕೊಡ್ತಾನೆ. ಬಟ್ ಯಾವುದು ಕಷ್ಟಪಟ್ಟ ತಕ್ಷಣ ಎಷ್ಟೆಲ್ಲ ಮಾಡ್ತಾಯಿದ್ರೆ ನಮಗೇನು ಆಗ್ತಾಯಿಲ್ಲ ಆಗ್ತಾಯಿಲ್ಲ ಅಂತ ಕೆಲವರು ಹೇಳೋದು ಕೇಳಿದ್ದೀನಿ. ಬಟ್ ಅದಕ್ಕೂ ಟೈಮ್ ತೊಗೊಳಿದೆ. ಚೆನ್ನಾಗಿ ಕೆಲಸ ಅಂತ ಮಾಡಿದ್ರೆ ನಮ್ಮ ದುಡ್ಡು ಬರೋದು ಎಲ್ಲಿಂದ, ನಾವು ಕೆಲಸ ಮಾಡೋದ್ರಿಂದ. ಇವು ಎಂಥವ್ರೇ ಇರಲಿ ಸರ್, ದೊಡ್ಡ ದೊಡ್ಡ ಕಂಪ್ನಿ ಇರ್ಬೋದು, ಯಾರೇ ಇರಲಿ, ಎಷ್ಟೋ ಕೋಟಿಗೆ ಇರ್ತಾರೆ, ಅವರು ಕೆಲಸ ಮಾಡ್ತಾಯಿರ್ತಾರೆ. ಯಾರು ದುಡ್ಡಿದೆ ಅಂತ ಮನೇಲಿ ಕೂತ್ಕೊಳ್ಳಲ್ಲ. ನನ್ನ ಯೋಚನೆ ಏನಂದರೆ, ನಾವು ಕೆಲಸ ಮಾಡಿ ದುಡ್ಡನ್ನ ಯಾಕೆ ನೋಡಬೇಕು, ದುಡ್ಡು ಬಗ್ಗೆ ಯಾಕೆ ಚಿಂತೆ ಮಾಡಬೇಕು, ಅದ್ರ ಬದಲು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತೀವಿ ಅಂದರೆ, ಕೆಲಸ ಮಾಡಿದ್ರೆ ದುಡ್ಡು ಬಂದೇ ಬರುತ್ತಲ್ಲ, ಕಾಮನ್ ಇರೋ ವಿಚಾರ ಅದು. ಕೆಲಸ ಯಾವಾಗ ಮಾಡ್ತೀವಿ ನಮ್ಗೆ ದುಡ್ಡು ಬರುತ್ತೆ, 10 ರೂಪಾಯಿ ಇರ್ಬೋದು, 100 ರೂಪಾಯಿದು, 1000 ರೂಪಾಯಿ ಇರ್ಬೋದು. ನಾವು ಎಷ್ಟು ಕೆಲಸ ಮಾಡ್ತೀವಿ, ಹೆಂಗೆ ಕೆಲಸ ಮಾಡ್ತೀವಿ, ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತೀವಿ ಅನ್ನೋ ಮೇಲೆ ಡಿಪೆಂಡ್ ಆಗುತ್ತೆ ದುಡ್ಡು ಬರೋದು. ದುಡ್ಡು ನೋಡೋ ಬದಲಿಗೆ ನಾವು ಎಷ್ಟು ಚೆನ್ನಾಗಿ ಕೆಲಸ ಮಾಡೋಣ ಅನ್ನೋದು ಯೋಚನೆ ಮಾಡಿದ್ರೆ, ಗ್ಯಾರಂಟಿ ಆದದೊಂದು ಸಂದರ್ಭಕ್ಕೆ ನಮ್ಮನ್ನು ಎಲ್ಲೆಲ್ಲಿ ಕರ್ಕೊಂಡು ಹೋಗ್ಬಿಡ್ಬೇಕು ಅಲ್ಲೆಲ್ಲ. ಈಗ ಅಲ್ಲೆಲ್ಲೋ ನನ್ನನ್ನು ಕರೆದ್ರು ಒಂದು ಒಂದು ದೊಡ್ಡ ಸ್ಟೇಜಲ್ಲಿ ಹೋಗಿ ಅಂತ ಒಂದು ದೊಡ್ಡ ಸ್ಟೇಜಲ್ಲಿ ಹೋಗಿ ನಿಂತಿದ್ದಾರೆಂದರೆ, ಭಾಸ್ಕರ ಅನ್ನೋರನ್ನ ನೋಡಿ ಅಲ್ಲ, ಭಾಸ್ಕರ್ ಹತ್ರ ಏನೋ ದುಡ್ಡಿದೆ ಸಂಪಾದನೆ ಮಾಡ್ತಾನಂತನಲ್ಲ, ನಾವೆಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದೀವಿ ಅಂತ ಅಲ್ಲಿ ಕರ್ಕೊಂಡೋಗಿ ಕೂಡಿಸಿದ್ರು. ಅದು ನನಗೆ ತುಂಬ, ನನಗೆ ಅದೊಂದಿಷ್ಟು ನಾಲೆಡ್ಜ್ ಕೂಡ ಆಯಿತು. ನಾನು ತುಂಬ ಯೋಚನೆ ಮಾಡಿದೆ, ನಂಗೆ ಸಿಕ್ಕಿರುವಂಥ ಉತ್ತರ ಇದು, ನಾವು ಯಾವಾಗಲೂ ಕೆಲಸ ಮಾಡ್ತಾ ಇರಬೇಕು ಅನ್ನೋದೇ ನನ್ನ ಉತ್ತರ ಅದಕ್ಕೆ. ಈಗಾಗಲೇ ಭಾಸ್ಕರ್ ಮನೆ ಹೋಳಿಗೆ ಮುಖಾಂತರ ಮನೆ ಮಾತಾಗಿದ್ದೀರಾ, ಅದೇ ರೀತಿ ಮುಂದಿನ ಯೋಜನೆಗಳು ಏನಿವೆ? ನನ್ನ ಮುಂದಿನ ಯೋಜನೆ ಅಂದರೆ, ನಾವು ಶುರು ಮಾಡಿದಾಗ ನಂದೇನೋ ಫ್ಯಾಷನ್ನು ಏನೋ ಅದೇನೋ ಮಾಡಬೇಕು ಅಂತ ಬಂದಿದ್ದಲ್ಲ, ಆವತ್ತಿನ ದಿವಸ ನಾವು ಜೀವನ ಮಾಡಬೇಕು, ಒಂದು 10 ರೂಪಾಯಿ ಸಂಪಾದನೆ ಮಾಡಿ ನಮ್ಮ ಜೀವನ ಕಟ್ಕೊಳ್ಬೇಕಂತ ಈ ಕೆಲಸ ಶುರು ಮಾಡಿದ್ದು. ಬರ್ತಾ ಬರ್ತಾ ಗ್ರಾಹಕರೇ ನನಗೆ ಹೇಳೋರು, ಒಂದು ಒಳ್ಳೆ ಕೆಲಸ ಮಾಡಿದೀಯಾ, ನಮ್ಮ ಒಂದು ಟ್ರೆಡಿಷ್ನಲ್ ಸ್ವೀಟ್ ಅಂತಂದು. ನನಗೆ ಅಲ್ಲಿವರೆಗೂ ಆ ಮೈಂಡೇ ಇರಲಿಲ್ಲ, ಕೆಲಸ ಮಾಡ್ತಾಯಿದ್ವಿ, ಕೆಲಸ ಮಾಡಬೇಕು, ನಾನು ಬದುಕಬೇಕು ಅನ್ನೋದು ಒಂದೇ ಇದ್ದಿದ್ದು. ನಾವು ಮಾರುವಂಥ ತಿಂಡಿಗಳಿರ್ಬೋದು, ನಾವು ಮಾಡುವಂಥ ಹೋಳಿಗೆ ಇರ್ಬೋದು, ನಿಮ್ಮ ಟ್ರೆಡಿಷ್ನಲ್ ಇದು ನಮ್ಮ ಒಂದು ಇಂಡಿಯನ್ ಸ್ವೀಟ್ ಟ್ರೆಡಿಷ್ನಲ್ ಸ್ವೀಟ್ ಅಂತಲೇ ಹೇಳ್ಬೋದು. ಎಲ್ಲ ಒಂದೊಂದು ಇದು ರಾಜ್ಯದಲ್ಲಿ ಒಂದೊಂದು ಹೆಸರಿದೆ ಇದಕ್ಕೆ. ಇಲ್ಲೂ ಕೂಡ ಫೇಮಸ್ ಆಗಿರುವಂಥ ನಮ್ಮ ಟ್ರೆಡಿಷ್ನಲ್ ಸ್ವೀಟ್ ಹೋಳಿಗೆನೇ, ಹೆಲ್ದಿಯಾಗಿ ಜೊತೆಗೆ ಹೆಲ್ದಿ ಕೂಡ ಇದು ಆಗಿರುವಂಥ ಒಂದು ಹೋಳಿಗೆನ ಶುರು ಮಾಡಿದೆ. ಆಮೇಲೆ ನಾನು ಯೋಚನೆ ಮಾಡಿದಾಗ, ಹೌದಲ್ವಾ ಇವರೆಲ್ಲ ಹೇಳಿದ್ರೆ ನಂಗೆ ಅರ್ಥ ಇದೆ, ಹೌದಲ್ವಾ ನಮ್ಮನ್ನು ಒಂದು ಟ್ರೆಡಿಷ್ನಲ್, ನನಗೆ ಗೊತ್ತಿಲ್ಲದೆ ನನಗೆ ಅದ್ರ ಮೇಲೆ ಒಂದು ಪ್ರೀತಿ ಜಾಸ್ತಿ ಆಗುತ್ತೆ, ಯಾಕಂದ್ರೆ ನಮ್ಮದು ಅನ್ನೋ ಒಂದು ಎಲ್ಲೋ ಮನಸ್ಸಲ್ಲಿ ಕ್ರಿಯೇಟ್ ಆಗುತ್ತೆ. ಅದರಿಂದ ಅದನ್ನು ಬೆಳೆಸ್ತಾ ಬೆಳೆಸ್ತಾ ಹೋದಾಗ ಗ್ರಾಹಕರನ್ನು ಮೆಚ್ಚಿ ನಮ್ಮನ್ನು ಬೆಳೆಸ್ಕೊಂಬಂದರು. ಆ ಬೆಳವಣಿಗೆ ಇದ್ದಾಗ ನಾವು ಅದನ್ನು ಇನ್ನೊಂದು ಲೆವೆಲಿಗೆ ತೊಗೊಂಡೋಗ್ಬೇಕು ಅನ್ನೋ ಯೋಚನೆ ಮಾಡ್ತಾ ಇನ್ನೂ ಚೆನ್ನಾಗಿ ಮಾಡಬೇಕು, ಒಂದು ಸಣ್ಣ ಮಟ್ಟದಲ್ಲಿರೋದನ್ನ ಒಂದು ದೊಡ್ಡ ಮಟ್ಟಕ್ಕೆ ತೊಗೊಂಡೋಗಿ, ಇನ್ನೂ ಒಂದು ಇವಾಗ ಒಂದು ಹೊಸ ಪ್ಲ್ಯಾನ್ ಮಾಡಿದ್ವಿ, ಇನ್ನೊಂದು ಲೆವೆಲ್ಗೆ ರೀಚ್ ಮಾಡ್ಬೇಕು ಸ್ಟೋರ್ನ ಇನ್ನೊಂದು ಲೆವೆಲ್ಲಿ. ಈಗ ನಾವು ಏನು ನಮ್ಮದು ಒಂದು ಔಟ್ಲೆಟ್ಸ್ ಇದೆಯೋ ಅದನ್ನು ಇನ್ನೊಂದು ಲೆವೆಲಲ್ಲಿ ಪ್ರೀಮಿಯಂ ಲೆವೆಲಲ್ಲಿ ಮಾಡೋದಕ್ಕೂ ಕೂಡ ಕಾನ್ಸೆಪ್ಟ್ ಮಾಡೋಕ್ಕೆ ರೆಡಿ ಮಾಡ್ಕೊತ ಇದ್ದೀವಿ, ಕೆಲಸ ಮಾಡ್ತಾಯಿದ್ದೀವಿ, ಇನ್ನೂ ಚೆನ್ನಾಗಿ ಕೆಲಸ ಮಾಡೋದಕ್ಕೆ ಕೆಲಸ ಮಾಡ್ತಾಯಿದ್ದೀವಿ. ಜೊತೆಗೆ ಇವಾಗ ನನಗೆ ಫಾರಿನ್ ಕಡೆಯಿಂದ ಎಲ್ಲ ಕಡೆಯಿಂದ ಫೋನ್ ಬರುತ್ತೆ, ನಮ್ಮ ಇಲ್ಲಿ ಇಂಡಿಯನ್ಸು ತುಂಬ ಇಷ್ಟಪಡ್ತೊಂಡೋಗ್ತಾರೆ, ನೀವು ನಂಬ್ತಿರೋ ಬಿಡ್ತಿರೋ
ಇಲ್ಲಿಂದ ಹೋಳಿಗೆ ತಗೊಂಡು 2 ತಿಂಗಳು 3 ತಿಂಗಳು ಇಟ್ಕೊಂಡು ತಿಂದು ನನಗೆ ಫೋನ್ ಮಾಡಿದ್ದಾರೆ, ಭಾಸ್ಕರ್ 3 ತಿಂಗಳಾಯಿತು ಬಿಸಾಡೋಣ ಅಂದ್ಕೊಂಡು ತಿಂದು ನೋಡಿದ್ರೆ ಇನ್ನೂ ಚೆನ್ನಾಗಿತ್ತಪ್ಪ, ಎಷ್ಟು ಖುಷಿ. ನಿಜವಲ್ಲ ನಾವಿಲ್ಲಲ್ಲ ಹಿಂಗೆ ಹೋಗ್ತೀವಿ ಹೋಳಿಗೆ ತಿಂತೀವಿ ಬರ್ತೀವಿ, ಆದರೆ ಅಲ್ಲಿರೋ ಆ ತಿನ್ನೋದೇ ಒಂದು ಸುಖ ಅಂದಾಗ ಅದನ್ನೆಲ್ಲ ಅವ್ರು ಹೇಳೋದು ನೋಡಿ ನಾನು ಕೆಲವೊಂದು ನಾನು ಕಲ್ತ್ಕೊಂಡೆ, ಓ ಇದು ಇಷ್ಟು ಇಂಪಾರ್ಟೆನ್ಸ್ ಇದೆಯಾ ನಮ್ಮ ಒಂದು ಸ್ವೀಟ್ಗೆ, ಇರಲಿ ನಾವು ಮಾಡೋ ಕೆಲಸದಲ್ಲಿ ಅಷ್ಟು ಇಂಪಾರ್ಟೆನ್ಸ್ ಇದ್ರೆ ನಾವು ಎಷ್ಟು ಕೆಲಸ ಮಾಡಬೇಕು, ಇನ್ನೂ ಎಷ್ಟು ಚೆನ್ನಾಗಿ ಕೊಡಬೇಕು ಅನ್ನೋದೆಲ್ಲ ನಾನು ಯೋಚನೆ ಮಾಡ್ತಾ ಮಾಡ್ತಾ ನಾನೀಗ ಔಟ್ ಆಫ್ ಕಂಟ್ರಿ ಹೋಗೋದಕ್ಕೂ ಪ್ರಿಪೇರ್ ಮಾಡ್ತಾಯಿದ್ವಿ. ಅಲ್ಲಿ 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 ಕೆಲವರು ನನಗೆ ಸಪೋರ್ಟ್ ಮಾಡ್ತಾರೆ, ನೀವು ಇಲ್ಲಿ ಬಂದು ಮಾಡಬೇಕು ಅಂತ ಸಪೋರ್ಟ್ ಮಾಡ್ತಾರೆ, ಅವ್ರು ಸಪೋರ್ಟ್ ತೊಗೊಂಡು ಆದಷ್ಟು ಬೇಗ ಔಟ್ ಆಫ್ ಕಂಟ್ರಿಗೂ ಕೂಡ ನಮ್ಮ ಒಂದು ಸಿಹಿ ತಿಂಡಿನ ಈ ಒಂದು ನಮ್ಮ ಟ್ರೆಡಿಷ್ನಲ್ ಸ್ವೀಟನ್ನು ಅಲ್ಲಿ ತೊಗೊಂಡೋಗ್ಬೇಕು. ಹಿಂಗೆ ಡಿಸ್ಕಸ್ ಮಾಡಿದಾಗ ಅಲ್ಲಿ ಬರ್ಗರ್ ತಂದಿದ್ದಾರೆ, ಕೆ ಎಫ್ ಸಿ ಬಂದಿದೆ, ಪಿಜ್ಜಾ ಬಂದಿದೆ, ಯಾಕೆ ನಾವಲ್ಲೋಗಿ ಮಾಡಬಾರ್ದು, ನಾವು ಯಾಕೆ ಕೊಡಬಾರ್ದು ನಮ್ಮದನ್ನು ಅಂತ ಇತ್ತೀಚೆಗೆ ನನ್ನಲ್ಲೇ ಗೊತ್ತಿಲ್ಲದೆ ನನಗೊಂದು ಚಾಲೆಂಜಿಂಗ್ ಹುಡ್ಕೊತಿದೆ. ಅಂದರೆ ಇದು ನಾನೇನೋ ಸ್ಪೆಷಲ್ಲು ನಾನೇನೋ ಮಾಡಬೇಕು ಹಂಗಲ್ಲ, ನಾನು ಬದುಕಿದ್ದೀನಿ ಜೀವನ ಮಾಡಿದ್ದೀನಿ, ಆಮೇಲೆ ನಾನು ತಿಳ್ಕೊತ ನನಗೆ ಈ ಒಂದು ಚಾಲೆಂಜಿಂಗ್ ಬಂದಿರೋದು, ಇಲ್ಲ ನಾನು ಮಾಡಬೇಕು ಯಾಕಾಗಲ್ಲ ಅನ್ನೋದೊಂದು ಧೈರ್ಯ, ಒಂದು ಹಠ ಕೂಡ ಇತ್ತೀಚೆಗೆ ಹಠ ಕೂಡ ಇದೆ. ಇಲ್ಲಿಂದ ನಾವು ತೊಗೊಂಡೋ ಔಟ್ ಆಫ್ ಕಂಟ್ರಿ ಫಿಜಾಬರ್ಗಲ್ಲೆಲ್ಲ ಹೆಂಗಿಲ್ಲ ನಾವು ಬಂದಿದೆಯೋ ಹಾಗೆ ನಮ್ಮ ಈ ಟ್ರೆಡಿಷ್ನಲ್ ಸ್ವೀಟ್ನ ಅಲ್ಲಿ ತೊಗೊಂಡೋಗ. ಅಲ್ಲಿ ನಮ್ಮ ಕರ್ನಾಟಕದವ್ರು ನಂಗೆ ತುಂಬ ಸಪೋರ್ಟ್ ಮಾಡ್ತಾರೆ, ತುಂಬ ಜನ ಬನ್ನಿ ನಾವಿದ್ದೀವಿ ನೀವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ, ನಿಮ್ಗೆ ಏನೇನು ಬೇಕು ನಾವಿದ್ದೀವಿ ಅಂತ ಸಪೋರ್ಟ್ ಮಾಡೋಕ್ಕೆ ರೆಡಿ ಇದ್ದಾರೆ. ಆ ಥರ ಒಂದು ಸಪೋರ್ಟ್ ಸಿಗಿದಾಗ 100% ನಾವು ಇದನ್ನು ತೊಗೊಂಡೋಗ್ಬೇಕು. ಇದೆಲ್ಲದಕ್ಕೂ ನಮ್ಮ ಎಲ್ಲ ಗ್ರಾಹಕರ ಆಶೀರ್ವಾದ, ಮತ್ತು ನನ್ನ ಬ್ಯಾಕ್ ಹ್ಯಾಂಡ್ ಸಪೋರ್ಟ್ ಮಾಡುವಂಥ ನನ್ನ ಟೀಮ್, ಮತ್ತು ಸಂಜಯ್ ಪ್ರಭಾಕರ್, ರಾಘವೇಂದ್ರ ಐತೆ, ಈ ಥರ ಹಲವಾರು ಸ್ನೇಹಿತರು ಕೂಡ. ಜೊತೆಗೆ ಇನ್ನೊಬ್ಬರು ವ್ಯಕ್ತಿ ಹೆಸರು ಹೇಳ್ತೀನಿ ಸರ್, ನಾನು ಯಾವಾಗಲೂ ಅವ್ರ ಹೆಸರು ಹೇಳಲ್ಲ. ಸಾಧಾರಣವಾಗಿ ನಾನು ಸಣ್ಣ ಮಟ್ಟದಲ್ಲಿದ್ದರೂ ಕೂಡ ಇವತ್ತು ನನ್ನ ಸ್ನೇಹಿತ ಗುರುಪ್ರಸಾದ್ ಅಂತ, ಯಾವಾಗಲೂ ನಾವಿಬ್ಬರು ಜೊತೆಗೆ ಇರ್ತೀವಿ, ನಾನು ಎಲ್ಲೂ ಅವನ ಹೆಸರು ಹೇಳಿಲ್ಲ ಇವತ್ತು ಫಸ್ಟ್ ಟೈಮ್ ಹೇಳ್ತಾ ಇದ್ದೀನಿ. ನಾವು ಏನೇ ಡಿಸ್ಕಸ್ ಮಾಡೋ ನಾವಿಬ್ಬರೇ ಯಾವಾಗಲೂ ಎನಿ ಡಿಸ್ಕಸ್, ಯಾಕಂದರೆ ಒಬ್ಬನೇ ಯೋಚನೆ ಮಾಡಿದ್ರೆ ನಿಮಗೆ ಥಾಟ್ ಸಿಗಲ್ಲ, ಒಬ್ಬರು ಡಿಸ್ಕಸ್ ಮಾಡೋಕ್ಕೆ ಎದುರು ಇದ್ದಾಗಲೇ ನಮಗೆ ಥಾಟ್ಗಳು ಜಾಸ್ತಿ ಸಿಗೋದು. ಆಪೋಸಿಟ್ ಆಪೋಸಿಟ್ ಪಾಯಿಂಟ್ ಆದಲ್ಲೇ ನಿಮಗೆ ಬೇರೆ ಬೇರೆ ಥರ ಒಂದು ಯೋಚನೆಗಳು ಯೋಜನೆಗಳು ಮಾಡೋದಕ್ಕೆ ಹೆಲ್ಪ್ ಆಗೋದು. ಅದಕ್ಕೆ ನಾನು ಸಂಪೂರ್ಣವಾಗಿ ಸಪೋರ್ಟ್ ಮಾಡಿರುವಂಥದ್ದು ಗುರುಪ್ರಸಾದ್. ಇವತ್ತಿಗೂ ಕೂಡ ಏನೇ ಕೆಲಸ ಇದ್ದರೂ ನನ್ನ ಜೊತೆ ಇರ್ತಾನೆ, ಬರ್ತಾನೆ, ನಾವು ಡಿಸ್ಕಸ್ ಮಾಡಿದ್ವಿ ತುಂಬ ಡಿಸ್ಕಸ್. ಬಿಸ್ನೆಸ್ ಅಂತ ಬಂದಾಗ ಕಂಪ್ಲೀಟ್ ಎಲ್ಲ ಡಿಸ್ಕಸ್ ನಾವಿಬ್ಬರೇ ಜಾಸ್ತಿ ಮಾಡಿರೋದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಭಾಸ್ಕರ್ಸ್ ಮನೆ ಹೋಳಿಗೆಯ ಭಾಸ್ಕರ್ ಅವರ ಪರಿಚಯವನ್ನು ನಾವು ಮಾಡಿಕೊಟ್ಟೆವು. ಇವರ ಬದುಕಿನ ಮೂಲ ಮಂತ್ರ ಒಂದೇ, ದುಡಿಮೆ ದುಡಿಮೆ ದುಡಿಮೆ. ಅದರ ಜೊತೆ ಪ್ರಾಮಾಣಿಕತೆಯೂ ನಿಮ್ಮದಾಗಿದ್ದರೆ ಮತ್ತು ಸಾಧಿಸುವಂತಹ ಛಲವೂ ನಿಮ್ಮದಾಗಿದ್ದರೆ ದೈವಾನುಗ್ರಹ ಮತ್ತು ಅದೃಷ್ಟ ಯಾವತ್ತೂ ನಿಮ್ಮ ಕೈ ಬಿಡುವುದಿಲ್ಲ ಅನ್ನೋದಕ್ಕೆ ಇವತ್ತು ಸಾಕ್ಷಿಯಾಗಿ ನಿಲ್ತಾರೆ ಭಾಸ್ಕರ್ಸ್ ಮನೆ ಹೋಳಿಗೆಯ ಭಾಸ್ಕರ್ ಅವರು. ಈ ಸಂಚಿಕೆಯಲ್ಲಿ ನಾವು ಇವರಿಂದ ಈ ಇನ್ಸ್ಪಿರೇಷನನ್ನು ಪಡೆದುಕೊಂಡು ಪ್ರಾಮಾಣಿಕತೆ, ಛಲ ಹಾಗೂ ದುಡಿಮೆ ಎನ್ನುವ ಮಂತ್ರವನ್ನು ನಮ್ಮದಾಗಿಸಿಕೊಂಡು ನಮ್ಮ ಬಾಳನ್ನು ಬಂಗಾರವಾಗಿಸಿಕೊಳ್ಳೋಣ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೋರ್ವ ವ್ಯಕ್ತಿಯೊಡನೆ ನಿಮ್ಮನ್ನು ಭೇಟಿಯಾಗ್ತೇನೆ. ವಂದನೆಗಳು.